ಹಲೋ ಸ್ಟೂಡೆಂಟ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಭಾಸ್ಕರ್ಸ್ ಕ್ಲಾಸಸ್ ನಾನು ನಿಮ್ಮ ಭಾಸ್ಕರ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್ ಜಿ ಎಫ್ ಜಿ ಸಿ ಮಾಡಿ ಲಾಸ್ಟ್ ಸೆಷನ್ನಲ್ಲಿ ಅರ್ಥಮೆಟಿಕ್ ಮೈನ್ ಕಾಂಪಿಟೇಷನ್ ಮಾಡಿದ್ವಿ ಅದು ಕೂಡ ಇಂಡಿವಿಜುವಲ್ ಆಸರ್ವೇಷನ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಮೆಥಡ್ ಸ್ಟೂಡೆಂಟ್ಸ್ ಡೈರೆಕ್ಟ್ ಮೆಥಡ್ನಲ್ಲಿ ಫಾರ್ಮುಲಾ ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್ ಆಗಿರುತ್ತೆ ಅದೇ ಇಂಡೈರೆಕ್ಟ್ ಮೆಥಡ್ನಲ್ಲಿ ಎಕ್ಸ್ ಬಾರ್ ಈಕ್ವಲ್ಸ್ ಎ ಪ್ಲಸ್ ಸಿಗ್ಮಾ ಡಿ ಡಿವೈಡ್ ಬೈ ಎನ್ ಆಗಿರುತ್ತೆ ಸ್ಟೂಡೆಂಟ್ ಫಾರ್ಮುಲಾ ಲಿಸ್ಟ್ ಮಾಡ್ಕೊತಾ ಇರ್ರಿ ಪ್ರಾಕ್ಟೀಸ್ ಮಾಡ್ಕೊತಾ ಇರ್ರಿ ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ಒಳ್ಳೆಯದು ಸ್ಟೂಡೆಂಟ್ಸ್ ಹಾಗಾದರೆ ಇವತ್ತಿನ ದಿವಸ ನಿಮ್ಮ ಮುಂದೆ ತಂದಿರುವಂಥದ್ದು ಡಿಸ್ಕ್ರೀಟ್ ಸಿರೀಸ್ ಕಾಂಪಿಟೇಷನ್ ಆಫ್ ಅರ್ಥಮೆಟಿಕ್ ಮೀನ್ ಇನ್ ಕೇಸ್ ಆಫ್ ಡಿಸ್ಕ್ರೀಟ್ ಸಿರೀಸ್ ಅಂಡರ್ ತ್ರೀ ಮೆಥಡ್ಸ್ ಒಂದು ಡೈರೆಕ್ಟ್ ಇನ್ನೊಂದು ಇನ್ಡೈರೆಕ್ಟ್ ಇನ್ನೊಂದು ಸ್ಟೆಪ್ ಡಿವಿಯೇಷನ್ ಮೂರು ಮೆಥಡ್ಸಲ್ಲಿ ಸಾಲು ಮಾಡ್ಬೋದು ಸ್ಟೂಡೆಂಟ್ಸ್ ಹಾಗಾದರೆ ಡಿಸ್ಕ್ರಿಟ್ ಸೀರೀಸ್ನಲ್ಲಿ ವೇರಿಯೇಬಲ್ ಮತ್ತು ಫ್ರೀಕ್ವೆನ್ಸಿ ಎರಡೂ ಇರುತ್ತೆ ಹಾಗಾದರೆ ಯಾವ ರೀತಿ ಕಾಂಪ್ಯೂಟ್ ಮಾಡೋದು ಅಂತ ಬನ್ನಿ ಸ್ಟೂಡೆಂಟ್ಸಿಗೆ ಹೋಗೋಣ ಅದಕ್ಕೆ ಮೊದಲು ಒಂದು ಕಿವಿ ಮಾತು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ಗೆ ಅಂದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸ್ಟೂಡೆಂಟ್ಸ್ ಹಾಗಾದರೆ ಬನ್ನಿ ಸ್ಟೂಡೆಂಟ್ಸ್ ಈಗ ನೋಡೋಣ ಕಾಂಪಿಟೇಷನ್ ಆಫ್ ಅರ್ಥಮೆಟಿಕ್ ಮೇನ್ ಇನ್ ಕೇಸ್ ಆಫ್ ಡಿಸ್ಕ್ರಿಟ್ ಸೀರೀಸ್ ಅಂಡ್ ಫಸ್ಟ್ ಮಾಡೋದು ಡೈರೆಕ್ಟ್ ಮೆಥಡ್ ಬನ್ನಿ ಸ್ಟೂಡೆಂಟ್ಸ್ ಓಕೆ ಸ್ಟೂಡೆಂಟ್ಸ್ ಆಲ್ರೆಡಿ ನಾವು ಇಂಡಿವಿಜುವಲ್ ಅಬ್ಸರ್ವೇಷನ್ನಲ್ಲಿ ಅರ್ಥಮೆಟಿಕ್ ಮೀನ್ ಕ್ಯಾಲ್ಕುಲೇಷನ್ ಮಾಡಿದ್ವಿ ಅರ್ಥಮೆಟಿಕ್ ಮೀನ ಎಕ್ಸ್ ಬಾರ್ ಸೂಚಿಸ್ತೀವಿ ಅಥವಾ ಎ ಎಮ್ನಿಂದ ಕೂಡ ಸೂಚಿಸ್ತೀವಿ ಸ್ಟೂಡೆಂಟ್ಸ್ ಹಾಗಾದರೆ ಇಂಡಿವಿಜುವಲ್ ಆಸರ್ವೇಷನಲ್ಲಿ ಡೈರೆಕ್ಟ್ ಮೆಥಡ್ ಫಾರ್ಮುಲಾ ಏನು ಸ್ಟೂಡೆಂಟ್ಸ್ ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್ ಏನಕ್ಕೆ ಮತ್ತೆ ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಅಂದರೆ ಮತ್ತೆ ಏನಕ್ಕೆ ರಿಪೀಟ್ ಮಾಡ್ತಾ ಇದ್ದೀನಿ ಅಂದರೆ ಇದು ಡೈರೆಕ್ಟ್ ಮೆಥಡ್ ಆಗಿರುತ್ತೆ ಸ್ಟೂಡೆಂಟ್ಸ್ ಏನಾಗಿರುತ್ತೆ ಡೈರೆಕ್ಟ್ ಮೆಥಡ್ ಯಾವ ಕೇಸ್ನಲ್ಲಿ ಇಂಡಿವಿಜುವಲ್ ಆಬ್ಸರ್ವೇಷನ್ ಕೇಸ್ನಲ್ಲಿ ಹಾಗಾದರೆ ಡೈರೆಕ್ಟ್ ಮೆಥಡ್ಗೆ ಫಾರ್ಮುಲಾ ಎಕ್ಸ್ ಬಾರ್ ಈಕ್ವಲ್ ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್ ಆದರೆ ಇಂಡಿವಿಜುವಲ್ ಅಬ್ಸರ್ವೇಷನ್ ಅಲ್ಲಿ ಬರೀ ವೇರಿಯಬಲ್ ಅಂದರೆ ರಾ ಡೇಟಾ ಅಂದರೆ ಬರೀ ವೇರಿಯಬಲ್ ಮಾತ್ರ ಇರುತ್ತೆ ಅದಕ್ಕೋಸ್ಕರ ಸಿಗ್ಮಾ ಎಕ್ಸ್ ಬೈ ಎನ್ ಅಂತ ಉಪಯೋಗಿಸಿದ್ವಿ ಆದರೆ ಡಿಸ್ಕ್ರೀಟ್ ಸಿರೀಸ್ನಲ್ಲಿ ವೇರಿಯಬಲ್ಲೂ ಇರುತ್ತೆ ಫ್ರೀಕ್ವೆನ್ಸಿನೂ ಇರುತ್ತೆ ಏನಂದರೆ ಸ್ಟೂಡೆಂಟ್ಸ್ ವೇರಿಯಬಲ್ಲೂ ಇರುತ್ತೆ ಫ್ರೀಕ್ವೆನ್ಸಿನೂ ಇರುತ್ತೆ ಸೊ ಹಾಗಾದರೆ ಫಾರ್ಮುಲಾ ಏನಾಗಿರುತ್ತೆ ಅಂದರೆ ಎಕ್ಸ್ ಬಾರ್ ಈಕ್ವಲ್ಸ್ ಸೇಮ್ ಸಿಗ್ಮಾ ಎಫ್ ಎಕ್ಸ್ ಡಿ ಬೈ ಎನ್ ಆಗಿರುತ್ತೆ ಸ್ಟೂಡೆಂಟ್ಸ್ ಇಂಡಿವಿಜುವಲ್ ಅಬ್ಸರ್ವೇಷನ್ ನಲ್ಲಿ ಏನಾಗಿತ್ತು ಸಿಗ್ಮಾ ಎಕ್ಸ್ ಬೈ ಎನ್ ಆಗ್ತಿತ್ತು ಎಕ್ಸ್ ಬಾರ್ ಈಕ್ವಲ್ಸ್ ಅದೇನೆ ಡಿಸ್ಕ್ರಿಟ್ ಸೀರೀಸ್ ನಲ್ಲಿ ಏನಾಗಿರುತ್ತೆ ಅಂತಂದ್ರೆ ಇಂಡಿವಿಜುವಲ್ ಅಬ್ಸರ್ವೇಷನ್ಗೂ ಡಿಸ್ಕ್ರಿಟ್ ಸೀರೀಸ್ಗೂ ಡಿಫ್ರೆನ್ಸ್ ಏನು ಇಂಡಿವಿಜುವಲ್ ಅಬ್ಸರ್ವೇಷನ್ ಅಲ್ಲಿ ವೇರಿಯಬಲ್ ಮಾತ್ರ ಇರುತ್ತೆ ಡಿಸ್ಕ್ರಿಟ್ ಫ್ರೀಕ್ವೆನ್ಸಿನೂ ಆ್ಯಡ್ ಆಗುತ್ತೆ ಹಾಗಾದ್ರೆ ಇಲ್ಲೊಂದು ಎಫ್ ಆ್ಯಡ್ ಆಗುತ್ತೆ ಸ್ಟೂಡೆಂಟ್ಸ್ ಹಾಗಾದ್ರೆ ಏನಾಯ್ತು ಸಿಗ್ಮಾ ಎಫ್ ಎಕ್ಸ್ ಬೈ ಎನ್ ಏನು ಸ್ಟೂಡೆಂಟ್ಸ್ ಸಿಗ್ಮಾ ಎಫ್ ಎಕ್ಸ್ ಡಿವೈಡ್ ಬೈ ಎನ್ ಆಗಿರುತ್ತೆ ಸ್ಟೂಡೆಂಟ್ಸ್ ಹಾಗಾದರೆ ಕನ್ಫ್ಯೂಷನ್ ದೂರ ಆಯಿತು ಅನ್ಸುತ್ತೆ ಲಾಜಿಕ್ ಕರೆಕ್ಟಾಗಿ ಇಟ್ಕೊಳ್ಳಿ ಫಾರ್ಮುಲಾ ಕನ್ಫ್ಯೂಷನ್ ಆಗೋದಿಲ್ಲ ಸ್ಟೂಡೆಂಟ್ಸ್ ಹಾಗಾದರೆ ಎಕ್ಸ್ ಬಾರ್ ಎಕ್ಸ್ ಬಾರ್ ಅಂದರೆ ಅರ್ಥಮೆಟಿಕ್ ಮೀನ್ ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಫ್ ಎಕ್ಸ್ ಡಿವೈಡ್ ಬೈ ಎನ್ ಹಾಗಾದರೆ ಎಕ್ಸ್ ಬಾರ್ ಅಂದರೆ ಅರ್ಥಮೆಟಿಕ್ ಮೀನ್ ಅಂತ ಅಂತ ಗೊತ್ತಾಯಿತು ಅಂದ್ರೆ ಏನು ಅಂದ್ರೆ ಏನು ಅನ್ನೋ ಪ್ರಶ್ನೆ ಉದ್ಭವ ಆಯಿತು ಅಂದ್ರೆ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಇಂಡಿವಿಜುವಲ್ ಅಬ್ಸರ್ವೇಷನ್ ಅಲ್ಲಿ ಏನು ಮಾಡ್ತಾ ಇದ್ರಿ ಒನ್ ಟು ತ್ರೀ ಫೋರ್ ಫೈವ್ ಅಂತ ಉಪಯೋಗಿಸ್ಬಿಡ್ತಾ ಇದ್ರಿ ಎಣಿಸ್ಬಿಟ್ಟು ಇಟ್ಬಿಡ್ತಾ ಇದ್ರಿ ಆದರೆ ಆದರೆ ಎಲ್ಲಿ ಡಿಸ್ಕ್ರೀಟ್ ನೋಡಿ ನೋಡಿಲಿ ಹತ್ತು ಅನ್ನೋ ಮಾರ್ಕ್ಸ್ನ ಎಷ್ಟು ಜನ ತೆಗೆದಿದ್ದಾರೆ ಒಬ್ಬ ತೆಗೆದಿದ್ದಾನೆ ಇಪ್ಪತ್ತು ಅನ್ನೋ ಮಾರ್ಕ್ಸ್ನ ಎಷ್ಟು ಜನ ತೆಗೆದಿದ್ದಾರೆ ಇಬ್ಬರು ತೆಗೆದಿದ್ದಾರೆ ಮೂವತ್ತು ಅನ್ನೋ ಮಾರ್ಕ್ಸ್ ನ ಎಷ್ಟು ಜನ ತೆಗೆದಿದ್ದಾರೆ ಐದು ಜನ ತೆಗೆದಿದ್ದಾರೆ ನಲವತ್ತು ಅನ್ನೋ ಮಾರ್ಕ್ಸ್ ನ ಎಷ್ಟು ಜನ ತೆಗೆದಿದ್ದಾರೆ ಒಬ್ಬ ತೆಗೆದಿದ್ದಾನೆ ಐವತ್ತು ಅನ್ನೋ ಮಾರ್ಕ್ಸ್ ನ ಎಷ್ಟು ಜನ ತೆಗೆದಿದ್ದಾರೆ ಒಬ್ಬ ತೆಗೆದಿದ್ದಾನೆ ಅಂದರೆ ಟೋಟಲ್ ಆಗಿ ಎಷ್ಟು ಜನ ಇದಾರೆ ಸ್ಟೂಡೆಂಟ್ಸ್ ಟೋಟಲ್ ಆಗಿ ಎಷ್ಟು ಜನ ಇದ್ದಾರೆ ಅಂದರೆ ಐದು ಮೂರು ಎಂಟು ಎರಡು ಹತ್ತು ಈ ಹತ್ತು ಜನ ನಂಬರ್ ಆಫ್ ಸ್ಟೂಡೆಂಟ್ಸ್ ಇದಾರಲ್ವಾ ಇದನ್ನೇ ನಾವು ಎನ್ ಅಂತ ಕೂಡ ಕರಿತೀವಿ ಅದನ್ನೇ ಕೆಲವರು ಏನಂತ ಕರೀತಾರೆ ಸಿಗ್ಮಾ ಎಫ್ ಅಂತ ಕೂಡ ಕರೀತಾರೆ ಸ್ಟೂಡೆಂಟ್ಸ್ ವಾಟ್ ಸಿಗ್ಮಾ ಅಂದರೆ ಟೋಟಲ್ ಟೋಟಲ್ ಆಫ್ ಇಚ್ ಕಾಲಂ ಎಫ್ ಕಾಲಂ ಇದು ವೇರಿಯಬಲ್ ಕಾಲಮ್ ಆಗಿರುತ್ತೆ ಇದು ಫ್ರೀಕ್ವೆನ್ಸಿ ಕಾಲಮ್ ಆಗಿರುತ್ತೆ ವೇರಿಯಬಲ್ ಫ್ರೀಕ್ವೆನ್ಸಿ ಫ್ರೀಕ್ವೆನ್ಸಿ ಕಾಲಂ ಟೋಟಲ್ನೇ ನಾವೇನಂತ ಕರಿತೀವಿ ಸ್ಟೂಡೆಂಟ್ಸ್ ಸಿಗ್ಮಾ ಎಫ್ ಅಂತ ಹೇಳ್ತೀವಿ ಸ್ಟೂಡೆಂಟ್ ಆ ಸಿಗ್ಮಾ ಎಫ್ ಏನಂತ ಕರಿತೀರ ನೀವು ಎನ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್ ಹಾಗಾದ್ರೆ ಡಿಸ್ಕ್ರೀಟ್ ಸಿರೀಸ್ನಲ್ಲಿ ನಲ್ಲಿ ಎನ್ ಅಂದ್ರೆ ಫ್ರೀಕ್ವೆನ್ಸಿ ಕಾಲಮ್ ಟೋಟಲ್ ನಾವು ಎನ್ ಅಂತ ಕರಿತೀವಿ ಸ್ಟೂಡೆಂಟ್ಸ್ ಕ್ಲಿಯರ್ ಎನ್ ಅಂದ್ರೆ ಫ್ರೀಕ್ವೆನ್ಸಿ ಕಾಲಮ್ ಟೋಟಲ್ ಅಂತ ಗೊತ್ತಾಗೋಯ್ತು ಸ್ಟೂಡೆಂಟ್ಸ್ ನಿಮಗೆ ದೆನ್ ವಾಟ್ ಈಸ್ ಸಿಗ್ಮಾ ಎಕ್ಸ್ ಸಿಗ್ಮಾ ಎಫ್ ಎಕ್ಸ್ ಸಿಗ್ಮಾ ಎಫ್ ಎಕ್ಸ್ ಅಂದ್ರೆ ಏನು ಏನು ಸ್ಟೂಡೆಂಟ್ಸ್ ಸಿಗ್ಮಾ ಎಫ್ ಎಕ್ಸ್ ಅಂದ್ರೆ ಏನು ಸಿಗ್ಮಾ ಅಂದ್ರೆ ಅರ್ಥ ಏನು ಟೋಟಲ್ ಟೋಟಲ್ ಆಫ್ ವಾಟ್ ಟೋಟಲ್ ಆಫ್ ಎಫ್ ಎಕ್ಸ್ ಟೋಟಲ್ ಆಫ್ ಎಫ್ಎಕ್ಸ್ ಎಫ್ ಎಕ್ಸ್ ಅಂದ್ರೆ ಅರ್ಥ ಏನು ಎಫ್ ಇಂಟು ಎಕ್ಸ್ ಆದರೆ ಎಫ್ ಕಾಲಮ್ ಎಲ್ಲಿದೆ ಇಲ್ಲಿ ಕಾಣಿಸ್ತಿದೆ ಎಫ್ ಕಾಲಮ್ ಎಕ್ಸ್ ಕಾಲಮ್ ಎಲ್ಲಿದೆ ಇಲ್ಲಿದೆ ಇವೆರಡನ್ನೂ ಕೂಡ ಏನ್ ಮಾಡ್ಬೇಕಂತೆ ನಾವು ಮಲ್ಟಿಪ್ಲೈ ಮಾಡ್ಬೇಕಂತೆ ಸ್ಟೂಡೆಂಟ್ಸ್ ಏನಾದ್ರು ಹೇಳಿದ ಅರ್ಥ ಇತ್ತ ಸ್ಟೂಡೆಂಟ್ಸ್ ಇಲ್ಲಿ ಎಫ್ ಕಾಲಮ್ ಇದೆ ಆ ಎಫ್ ಕಾಲಂ ಮತ್ತು ಎಕ್ಸ್ ಕಾಲಂ ಈ ಎರಡನ್ನೂ ಕೂಡ ಏನು ಮಾಡಬೇಕಂತ ಸ್ಟೂಡೆಂಟ್ಸ್ ನಾವು ಮಲ್ಟಿಪ್ಲೈ ಮಾಡಬೇಕಂತೆ ಹಾಗಾದರೆ ಮಲ್ಟಿಪ್ಲೈ ಮಾಡಿದ್ಮೇಲೆ ನೋಡ್ರಿ ಎಕ್ಸ್ ಇಲ್ಲಿದೆ ಎಫ್ ಇಲ್ಲಿದೆ ಇವೆರಡನ್ನು ಕೂಡ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನು ಬರುತ್ತೆ ಸ್ಟೂಡೆಂಟ್ಸ್ ಎಫ್ ಎಕ್ಸ್ ಬರುತ್ತೆ ಸರ್ ಎಕ್ಸ್ ಇಂಟು ಎಫ್ ಮಾಡಿದ್ರೆ ಎಕ್ಸ್ ಎಫ್ ಅಲ್ವಾ ಬರೋದು ಎಫ್ ಎಕ್ಸ್ ಹೆಂಗಾಗತ್ತೆ ನೋಡಿ ಅದಕ್ಕೂ ಹೇಳ್ತಾ ಇದ್ದೀನಿ 2 ಇಂಟು ತ್ರೀ ಎಷ್ಟು ಸಿಕ್ಸ್ ತ್ರೀ ಇಂಟು ಟೂ ಎಷ್ಟು ಸಿಕ್ಸ್ ಟೂ ಇಂಟು ತ್ರೀ x ಸಿಕ್ಸ್ ತ್ರೀ ಇಂಟು ಟೂ ಅಂದರು ಸಿಕ್ಸ್ ಹಾಗಾದರೆ ಎಕ್ಸಿಂದ ಎಫ್ನ್ ಮಲ್ಟಿಪ್ಲೈ ಮಾಡಿದ್ರು ಎಕ್ಸಿಂದ ಎಫ್ ಮಲ್ಟಿಪ್ಲೈ ಮಾಡಿದ್ರು ಎಫ್ ಇಂದ ಎಕ್ಸ್ ಮಲ್ಟಿಪ್ಲೈ ಮಾಡಿದ್ರು ಅಷ್ಟೇ ಬರೋದು ಅದಕ್ಕೋಸ್ಕರ ಎಕ್ಸ್ ಎಫ್ ಅಂತ ಹೇಳಲ್ಲ ನಾವು ಎಫ್ ಎಕ್ಸ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್ ಕ್ಲಿಯರ್ ಆಯಿತು ಅನಿಸುತ್ತೆ ಸ್ಟೂಡೆಂಟ್ಸ್ ನಿಮ್ಗೆ ಏನು ಡೌಟ್ಸ್ ಬರುತ್ತೋ ನಾನೇ ಡೌಟ್ಸ್ ಹಾಕೊಳ್ಳೋಕೆ ಪ್ರಯತ್ನ ಪಡ್ತೀನಿ ಅಕಸ್ಮಾತ್ ಇನ್ನೂ ಮಿಗಿಲಾಗಿ ಏನಾದರೂ ನಿಮಗೆ ಡೌಟ್ ಬಂತು ಅಂದರೆ ನೀವೇನು ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಹಾಕಿ ಓಕೆನಾ ಸ್ಟೂಡೆಂಟ್ಸ್ ಅದನ್ನು ನೆಕ್ಸ್ಟ್ ಸೆಷನ್ ಅಲ್ಲಿ ಕ್ಲಾರಿಫೈ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಸ್ಟೂಡೆಂಟ್ಸ್ ಓಕೆ ಹಾಗಾದರೆ ಎಕ್ಸ್ ಇಲ್ಲಿದೆ ಎಫ್ ಇಲ್ಲಿದೆ ಸೊ ಇವೆರಡನ್ನೂ ಮಲ್ಟಿಪ್ಲೈ ಮಾಡುವ ಟೆನ್ ಇಂಟು ಒನ್ ಟೆನ್ ಟ್ವೆಂಟಿ ಇಂಟು ಟು ಫಾರ್ಟಿ ತರ್ಟಿ ಇಂಟು ಫೈವ್ ಒನ್ ಫಿಫ್ಟಿ ಫಾರ್ಟಿ ಇಂಟು ಒನ್ ಫಾರ್ಟಿ ಫಿಫ್ಟಿ ಇಂಟು ಒನ್ ಫಿಫ್ಟಿ ಎಫ್ ಎಕ್ಸ್ ಏನೋ ಮಾಡಿದ್ದಾಯ್ತು ಈ ಎಫ್ ಮತ್ತು ಎಕ್ಸ್ ಎರಡನ್ನೂ ಕೂಡ ಟೋಟ್ಲ್ ಮಾಡಿದ್ರೆ ಬರುವಂತಹದೇ ಸಿಗ್ಮಾ ಎಫ್ ಎಕ್ಸ್ ಆಗಿರುತ್ತೆ ಸ್ಟೂಡೆಂಟ್ಸ್ ಎಫ್ ಎಕ್ಸ್ ಅನ್ನೋ ಕಾಲಮ್ನ ಟೋಟಲ್ ಮಾಡಿದ್ರೆ ಬರುವಂತಹ ಟೋಟಲ್ ಅಂತ ಕರಿತೀರಾ ಸಿಗ್ಮಾ ಎಫ್ ಎಕ್ಸ್ ಅಂತ ಹೇಳ್ತೀರಾ ಸ್ಟೂಡೆಂಟ್ಸ್ ನೂರೈವತ್ತು ಇನ್ನೂರು ಇನ್ನೂರ ತೊಂಬತ್ತು ಹಾಗಾದ್ರೆ ಟೋಟಲ್ ಮಾಡಿದ್ರೆ ಬರುವಂತಹ ಟೂ ಹಂಡ್ರೆಡ್ ಅಂಡ್ ನೈಂಟಿ ಟೂ ನೈಂಟಿ ರುಪೀಸ್ ಆಗಿರುತ್ತೆ ಸ್ಟೂಡೆಂಟ್ಸ್ ಹಾಗಾದ್ರೆ ಟೂ ನೈಂಟಿ ರುಪೀಸ್ ಬಂತು ತಂದ್ರೆ ನಾವೇನ್ ಮಾಡಬೇಕಾಗಿರುತ್ತೆ ಫಾರ್ಮುಲಾಗೆ ನಾವು ಅಪ್ಲೈ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್ ಓಕೆನಾ ಹಾಗಾದ್ರೆ ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಕ್ಸ್ ಎಫ್ ಎಕ್ಸ್ ಡಿವೈಡ್ ಬೈ ಎನ್ ಸಿಗ್ಮಾ ಅಂದ್ರೆ ಟೋಟಲ್ ಟೋಟಲ್ ಆಫ್ ವಿಚ್ ಕಾಲಮ್ ಎಫ್ ಎಕ್ಸ್ ಕಾಲಮ್ ಹಾಗಾದರೆ ಸಿಗ್ಮಾ ಎಕ್ಸ್ ಎಷ್ಟಿದೆ ಅಂದರೆ ಟೂ ನೈಂಟಿ ಇದೆ ಟೂ ನೈಂಟಿ ಡಿವೈಡ್ ಬೈ ಎನ್ ಅಂದರೆ ಎನ್ ಅಂದರೆ ಎನ್ ಅಂದರೆ ಏನು ಸ್ಟೂಡೆಂಟ್ಸ್ ಫ್ರೀಕ್ವೆನ್ಸಿ ಕಾಲಮ್ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಕಾಲಮ್ ಹಾಗಾದರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿದಾರಂತೆ ಅಂತಂದರೆ ಟೆನ್ ಇದೆ ಅಂತ ಹಾಗಾದರೆ ಎಕ್ಸ್ ಬಾರ್ ಈಕ್ವಲ್ಸ್ ಟ್ವೆಂಟಿ ನೈನ್ ಆಗಿರುತ್ತೆ ಸ್ಟೂಡೆಂಟ್ಸ್ ಕ್ಲಿಯರ್ ಆಗಿದೆ ಅಂತ ಅನಿಸುತ್ತೆ ಸ್ಟೂಡೆಂಟ್ಸ್ ಎಮ್ ಅಂದರೂ ಒಂದೇ ಎಕ್ಸ್ ಬಾರ್ ಅಂದರೂ ಒಂದೇ ಮೀನ್ ಅಂದರೂ ಒಂದೇ ಸ್ಟೂಡೆಂಟ್ಸ್ ಮೀನ್ ಮಾರ್ಕ್ಸ್ ಕ್ಲಿಯರ್ ಸ್ಟೂಡೆಂಟ್ಸ್ ಹಾಗಾದ್ರೆ ಲಾಸ್ಟ್ ಸೆಷನ್ನಲ್ಲಿ ಇಪ್ಪತ್ತು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ವಿ ಈಗ ನಾನು ಇಪ್ಪತ್ತೊಂದನೇ ಪ್ರಾಬ್ಲಮ್ ಏನು ಮಾಡ್ತಾ ಇದ್ದೀನಿ ಪ್ರಾಬ್ಲಮ್ ನಂಬರ್ಸ್ನ ಅಕ್ಯುಮುಲೇಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸ್ಟೂಡೆಂಟ್ ನಿಮಗೂ ಒಂದು ಐಡಿಯಾ ಇರಲಿ ಎಷ್ಟು ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಿದ್ದೀವಿ ಸಾರಿ ನೀವು ಸಾಲ್ವ್ ಮಾಡಿದ್ದೀರ ಅನ್ನೋದು ನಿಮಗೂ ಗೊತ್ತಿರಬೇಕಾಗಿರುತ್ತೆ ಸ್ಟೂಡೆಂಟ್ಸ್ ಅದಕ್ಕೋಸ್ಕರನೇ ಈ ಒಂದು ಚಾಪ್ಟ್ರಲ್ಲಿ ಎಷ್ಟು ಪ್ರಾಬ್ಲಮ್ ಬ ಮಾಡಿ ಮಾಡಿದ್ದೀವಿ ಅನ್ನೋದು ನಿಮಗೂ ಗೊತ್ತಾಗಲಿ ಅಂದ್ಬಿಟ್ಟಿದೆ ಪ್ರಾಬ್ಲಮ್ನ ಲಾಸ್ಟ್ ಸೆಷನ್ನಿಂದ ಈ ಸೆಷನ್ವರೆಗೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸ್ಟೂಡೆಂಟ್ಸ್ ಹಾಗಾದರೆ ಈಗ ಮಾಡಿದ್ದು ನಾವು ಇಪ್ಪತ್ತೊಂದನೇ ಪ್ರಾಬ್ಲಮ್ ಈಗ ಹೋಗೋಣ ಇಪ್ಪತ್ತ ಎರಡನೇ ಪ್ರಾಬ್ಲಮ್ ಸ್ಟೂ ಹಾಗಾದರೆ ಹೋಗುವ ಇಪ್ಪತ್ತ ಎರಡನೇ ಪ್ರಾಬ್ಲಮ್ ಕಾಂಪ್ಯೂಟ್ ಅಥವಾ ಕ್ಯಾಲ್ಕುಲೇಟ್ ಅರ್ಥಮೆಟಿಕ್ ಮೀನ್ ಫ್ರಮ್ ದ ಫಾಲೋಯಿಂಗ್ ನಾನು ಕ್ವಶ್ಚನ್ ಅಲ್ಲಿ ಬರ್ದಿಲ್ಲ ಅಲ್ಲಿ ಅರ್ಥ ನಾವು ಮಾಡ್ತಾ ಇರೋದೇ ಅರ್ಥಮೆಟಿಕ್ ಮೀನ್ ಕ್ಯಾಲ್ಕುಲೇಷನ್ ಅದಕ್ಕೋಸ್ಕರ ಬರ್ದಿಲ್ಲ ಪ್ರತಿ ಪ್ರಶ್ನೆಗೂ ನೀವು ಆ ಒಂದು ಲೈನ್ ಆ್ಯಡ್ ಮಾಡ್ಕೊಳ್ಳಿ ಕ್ಯಾಲ್ಕುಲೇಟ್ ಅರ್ಥಮೆಟಿಕ್ ಮೀನ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಅಂಡರ್ ದಟ್ ಮಾರ್ಕ್ಸ್ ಮಾರ್ಕ್ಸ್ ಕೊಟ್ಟಿದ್ದಾನೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಕೊಟ್ಟಿದ್ದಾನೆ ಹಾಗಾದ್ರೆ ಮಾರ್ಕ್ಸ್ ನಾವೇನಂತ ಅನ್ಕೋಣ ಮಾರ್ಕ್ಸ್ ನ ವೇರಿಯಬಲ್ ಅನ್ಕೋಣ ನಂಬರ್ ಆಫ್ ಸ್ಟೂಡೆಂಟ್ಸ್ ಏನಕೋಣ ಫ್ರೀಕ್ವೆನ್ಸಿ ಅನ್ಕೋಣ ಸ್ಟೂಡೆಂಟ್ಸ್ ಹಾಗಾದ್ರೆ ಫಸ್ಟ್ ಕೆಲಸ ಮಾಡ್ಬೇಕಾಗಿರೋದು ಇದು ಯಾವ ಸಿರೀಸ್ ಅಂತ ನೋಡಿದ್ರಿ ನೋಡ್ತಾ ಇದ್ದಂಗೆ ನಿಮ್ಗೊಂದು ಐಡಿಯಾ ಬಂತು ಏನ್ ಐಡಿಯಾ ಬಂತು ಇದು ಡಿಸ್ಕ್ರೀಟ್ ಸೀರೀಸ್ ಅಂತ ಗೊತ್ತಾಯ್ತು ಸ್ಟೂಡೆಂಟ್ಸ್ ಏನಂತ ಇದು ಡಿಸ್ಕ್ರೀಟ್ ಸೀರೀಸ್ ಅಂತ ಗೊತ್ತಾಯ್ತು ಹಾಗಾದ್ರೆ ಡಿಸ್ಕ್ರೀಟ್ ಸಿರೀಸ್ ಅಂತ ತಂದಾಗ ಫಾರ್ಮುಲಾ ಯಾವುದಕ್ಕೆ ಅರ್ಥಮೆಟಿಕ್ ಮೀನ್ಗೆ ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಫ್ ಎಕ್ಸ್ ಡಿವೈಡ್ ಬೈ ಎನ್ ಇಂಡಿವಿಜುವಲ್ ಅಬ್ಸರ್ವೇಷನ್ ಆಗಿರೋ ಸ್ಟೂಡೆಂಟ್ಸ್ ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್ ಎಕ್ಸ್ ಬಾರ್ ಈಕ್ವಲ್ ಸಿಗ್ಮಾ ಎಫ್ ಎಕ್ಸ್ ಡಿವೈಡ್ ಬೈ ಎನ್ ಇದೇನಿದ್ ಯಾವ್ದಕ್ಕಿದೋ ಡಿಸ್ಕ್ರೀಟ್ ಸೀರೀಸ್ಗೆ ಇಂಡಿವಿಜುವಲ್ ಅಬ್ಸರ್ವೇಷನ್ ಆಗಿದ್ರೆ ಇಂಡಿವಿಜುವಲ್ ಆಗಿದ್ರೆ ಎಕ್ಸ್ ಬಾರ್ ಈಕ್ವಲ್ ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್ ಇಂಡಿವಿಜುವಲ್ ಅಲ್ಲಿ ವೇರಿಯೇಬಲ್ ಮಾತ್ರ ಇರುತ್ತೆ ಅದಕ್ಕೆ ಸಿಗ್ಮಾ ಎಕ್ಸ್ ಬೈ ಎನ್ ಅಂತ ಹಾಕಿದ್ದೀವಿ ಡಿಸ್ಕ್ರೀಟ್ ಸೀರೀಸ್ನಲ್ಲಿ ವೇರಿಯೇಬಲ್ಲೂ ಇರುತ್ತೆ ಫ್ರೀಕ್ವೆನ್ಸಿನೂ ಇರುತ್ತೆ ಸೊ ಅದಕ್ಕೋಸ್ಕರ ಸಿಗ್ಮಾ ಎಫ್ ಎಕ್ಸ್ ಅಂತ ಉಪಯೋಗಿಸ್ತೀವಿ ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ದೂರ ಆಗ್ತಿದೆಯಾ ಅದಕ್ಕೆ ಯಾವ ಫಾರ್ಮುಲಾ ಹಾಕಬೇಕು ಇದಕ್ಕೆ ಯಾವ ಫಾರ್ಮುಲಾ ಹಾಕಬೇಕು ಅನ್ನೋ ಕನ್ಫ್ಯೂಷನ್ ಇಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನಿಮ್ಮ ತಲೆ ಒಳಗಡೆ ಕೂತ್ಕೊಂಡ್ಬಿಡುತ್ತೆ ಯಾವ ರೀತಿ ಕೂತ್ಕೊಳ್ಳುತ್ತೆ ಅಂತ ತಂದ್ರೆ ಸುಮ್ಮನೆ ಉದಾಹರಣೆಗೆ ಕಣ್ಣು ಮುಚ್ಚಿಕೊಂಡು ಯಾವ್ದಾದ್ರು ಒಂದು ವಸ್ತು ಮುಟ್ಟು ಅಂದರೆ ಕಾಣಿಸ್ತಿಲ್ಲ ಅಂತ ಹೇಳ್ತೀರಾ ಅದೇ ಅಕಸ್ಮಾತು ನೀವು ಕಣ್ಣು ಮುಚ್ಕೊಂಡು ನಿನ್ನ ಮಗುನ ಮುಟ್ಕೋ ಅಂತಂದರೆ ಕಾಣಿಸ್ತಿಲ್ಲ ಅಂತ ಹೇಳಲಿಕ್ಕಿಲ್ಲ ಈಗಿಂದ ಹೀಗೆ ಮುಟ್ಕೊ ಅಂತೀರ ಹೌದಲ್ವಾ ಎಲ್ಲಿದೆ ನಿಮ್ಮ ಅನ್ನೋದು ನಿಮಗೆ ಗೊತ್ತಿದೆ ಅದೇ ರೀತಿ ಈ ಒಂದು ಪ್ರಾಬ್ಲಮ್ಗೆ ಯಾವ ಫಾರ್ಮುಲಾ ಹಾಕಬೇಕು ಅಂದ್ಬಿಟ್ಟಿದೆ ನೀವೆಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ತೀರೋ ಅಷ್ಟೇ ಚೆನ್ನಾಗಿ ಏನು ಮಾಡಿರ್ತಾರೆ ಸ್ಟೂಡೆಂಟ್ಸ್ ಫಾರ್ಮುಲಾನ ಮರೆಯಲ್ಲ ಕನ್ಫ್ಯೂಷನ್ ಆಗೋಲ್ಲ ನೀವು ಯಾವಾಗೋ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿಬಿಟ್ಟಿದೆ ನಾನು ಮಾಡಿರೋಂಥ ಅಷ್ಟು ಪ್ರಾಬ್ಲಮ್ನ ನೋಡ್ಬಿಟ್ಟಿದ್ದೀನಿ ನಾನು ಅಂದರೆ ನೋಡಿದ್ರೆ ಅರ್ಥ ಆಗುತ್ತೆ ಸ್ಟೂಡೆಂಟ್ಸ್ ಬರಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕು ನೀವೆಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಉದಾಹರಣೆಗೆ ಉದಾಹರಣೆಗೆ ಅಂತ ಅಂತಂದ್ರೆ ಏನು ಫಿಲಂಗಳು ನೀನು ನೀವು ಒಂದು ಸಾವಿರ ಫಿಲಂ ನೋಡ್ಬೋದು ಆದ್ರೆ ಆ ನಟನೆ ಬರೋದಿಲ್ಲ ಹೌದೋ ಇಲ್ವೋ ನಾನು ದಿನಕ್ಕೆ ಹತ್ತತ್ತು ಫಿಲಮ್ ನೋಡ್ತೀನಿ ಅಂದ್ರೆ ಅಷ್ಟು ಚೆನ್ನಾಗಿ ನನ್ಗೆ ಆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ನಾನು ಆಕ್ಟ್ ಮಾಡೋದನ್ನ ನಾನು ಕಲ್ತರೆ ನಾನು ಕಲ್ತರೆ ನಾನು ಆ್ಯಕ್ಟ್ ಮಾಡ್ತಾ ಇದ್ದರೆ ಒಂದು ಸಾವಿರ ಸಲ ಅದನ್ನು ಆ್ಯಕ್ಟ್ ಮಾಡಿದ್ರೆ ಹಾಗಾದ್ರೆ ಏನಾಗಿರುತ್ತದೋ ಆ್ಯಕ್ಟ್ ಮಾಡಲಿಕ್ಕೆ ಬರುತ್ತೆ ಸ್ಟೂಡೆಂಟ್ಸ್ ನೀವು ಇಷ್ಟು ಚೆನ್ನಾಗಿ ಪಾಠ ಮಾಡ್ತಿರಲ್ಲ ಹೇಗೆ ಸರ್ ಅಂತಂದರೆ ಇಷ್ಟು ವರ್ಷಗಳಿಂದ ಪಾಠ ಮಾಡ್ಕೊಂಡು ಬರ್ತಾ ಇರೋದು ನಿಮ್ಮಂಥ ವಿದ್ಯಾರ್ಥಿಗಳನ್ನ ನೋಡಿಕೊಂಡು ಏನೇ ನೀವು ಪ್ರಶ್ನೆಗಳು ಕೇಳಿದ್ದೀರಾ ಅಂತ ತಿಳ್ಕೊಂಡು ಆ ಪ್ರಶ್ನೆಗಳನ್ನ ನಾನೇ ಹಾಕ್ಕೊಂಡು ಅದನ್ನು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡೋ ಪಡ್ತಾ ಇರೋದು ಸ್ಟೂಡೆಂಟ್ಸ್ ಸರ್ ಹೇಳ್ದೇ ಹೇಳ್ತಾ ಇರ್ತೀರಾ ಏನು ಸರ್ ಇದು ನಿಮ್ಗೆ ಬೇಜಾರಾಗಲ್ವಾ ಅಂದರೆ ನಾನು ಪ ನಾನು ಇರೋದೇ ಪಾಠ ಮಾಡೋದಕ್ಕೆ ಅರ್ಥ ಮಾಡಿಸ್ಲಿಕ್ಕೆ ಅತಿ ನನ್ನ ಕ್ಲಾಸ್ನಲ್ಲಿ ಕೂತ್ಕೊಂಡ್ರೆ ಅತಿ ಲೀಸ್ಟ್ ಆಗಿರೋ ವಿದ್ಯಾರ್ಥಿಗೂ ಕೂಡ ಬ್ರಿಲಿಯೆಂಟ್ ಸ್ಟೂಡೆಂಟ್ಸ್ಗೆ ಒನ್ ಟೈಮ್ ಗೊತ್ತಾಗ್ಬಿಡುತ್ತೆ ಅತಿ ಲೀಸ್ಟ್ ಆಗಿರೋದು ಇರುವಂಥ ಕೆಳಮಟ್ಟದ ವಿದ್ಯಾರ್ಥಿಗೂ ಕೂಡ ನೀಟಾಗಿ ಅವರ ಕಿವಿ ಒಳಕ್ಕೆ ಮೆದಲಿನ ಒಳಕ್ಕೆ ತಲುಪಲಿ ಅನ್ನೋ ಒಂದು ಸ್ವಾರ್ಥ ಅಷ್ಟೇ ಸ್ಟೂಡೆಂಟ್ಸ್ ಅದು ಓಕೆನಾ ಸ್ಟೂಡೆಂಟ್ಸ್ ಹಾಗಾದರೆ ಕನ್ಫ್ಯೂಷನ್ ದೂರ ಆಯಿತು ಇಂಡಿವಿಜುವಲ್ ಆಬ್ಸರ್ವೇಷನ್ ಇಂಡಿವಿಜುವಲ್ ಆಬ್ಸರ್ವೇಷನಲ್ಲಿ ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್ ಅಂತ ಉಪಯೋಗಿಸ್ತೀರ ಸ್ಟೂಡೆಂಟ್ಸ್ ಅದೇ ಡಿಸ್ಕ್ರೀಟ್ ಸೀರೀಸ್ನಲ್ಲಿ ಸಿಗ್ಮಾ ಎಫ್ ಎಕ್ಸ್ ಬೈ ಎನ್ ಅಂತ ಉಪಯೋಗಿಸ್ತೀರ ಸ್ಟೂಡೆಂಟ್ಸ್ ಸಿಗ್ಮಾ ಎಫ್ ಎಕ್ಸ್ ಡಿವೈಡ್ ಬೈ ಎನ್ ಡೈರೆಕ್ಟ್ ಮೆಥಡ್ ಹಾಗಾದರೆ ಎಕ್ಸ್ ಇದೆ ಎಫ್ ಇದೆ ಏನು ಮಾಡುವ ಸ್ಟೂಡೆಂಟ್ಸ್ ಎಫ್ ಎಕ್ಸ್ ಮಾಡುವ ಹಾಗಾದ್ರೆ ಎಫ್ ಎಕ್ಸ್ ಮಾಡಿದ್ರೆ ಎಕ್ಸ್ ಇಲ್ಲಿದೆ ಹಾಗಾದರೆ ಟೂ ಇಂಟು ಟು ಫೋ ಫೋ ಇಂಟು ಫೋರ್ ಸಿಕ್ಸ್ಟೀನ್ ಸಿಕ್ಸ್ ಇಂಟು ಟೆನ್ ಸಿಕ್ಸ್ಟಿ ಏಟ್ ಇಂಟು ಟು ಸಿಕ್ಸ್ಟೀನ್ ಟೆನ್ ಇಂಟು ಟೂ ಟ್ವೆಂಟಿ ಈಗೇನು ಮಾಡಬೇಕು ಎಫ್ ಎಕ್ಸ್ನ ಮಲ್ಟಿಪ್ಲೈ ಮಾಡಿದ್ದಾಯಿತು ಈಗ ಟೋಟ್ಲು ಮಾಡಬೇಕಾಗಿರುತ್ತೆ ಟೋಟ್ಲ್ ಮಾಡಿದ್ರ ಅಂದರೆ ಟೋಟ್ಲ್ ಮಾಡಿದ್ರೆ ಅಂದರೆ ಹದಿನಾರು ನಾಲ್ಕು ಇಪ್ಪತ್ತು ಇಪ್ಪತ್ತಾರು ಅರುವತ್ತು ಎಂಬತ್ತು ಎಂಬತ್ತು ಹತ್ತು ನೂರು ನೂರ ಇಪ್ಪತ್ತ ಆರು ಒನ್ ಟ್ವೆಂಟಿ ಸಿಕ್ಸ್ ಏನದು ಸಿಗ್ಮಾ ಎಫೆಕ್ಸ್ ಆಗಿರುತ್ತೆ ಸ್ಟೂಡೆಂಟ್ಸ್ ಹಾಗಾದರೆ ಫ್ರೀಕ್ವೆನ್ಸಿ ಕಾಲಮ್ ಟೋಟ್ಲನ್ನು ಮಾಡಿದ್ರೆ ಫ್ರೀಕ್ವೆನ್ಸಿ ಕಾಲಮ್ ಟೋಟ್ಲನ್ನು ಮಾಡಿದ್ರೆ ಬರುವಂತಹದು ನೋಡಿ ಸ್ಟೂಡೆಂಟ್ಸ್ ನಾಲ್ಕು ಎರಡು ಆರು ಆರು ಹತ್ತು ಆರು ಹತ್ತು ಹದಿನಾರು ಎಂಟು ಹದಿನೆಂಟು ಎರಡು ಇಪ್ಪತ್ತು ಏನದು ಎನ್ ಕೆಲವು ಟೆಕ್ಸ್ಟ್ ಬುಕ್ ಅಲ್ಲಿ ಸಿಗ್ಮಾ ಎಫ್ ಅಂತ ಕೂಡ ಕೊಟ್ಟಿರ್ತಾರೆ ಗಾಬರಿ ಬೀಳಕ್ಕೆ ಹೋಗ್ಬೇಡ್ರಿ ಎನ್ ಒಂದೇ ಸಿಗ್ಮಾ ಎಫ್ ಅಂದರೂ ಒಂದೇ ಸ್ಟೂಡೆಂಟ್ಸ್ ಕ್ಲಿಯರ್ ಸ್ಟೂಡೆಂಟ್ಸ್ ಹಾಗಾದ್ರೆ ಈಗ ಇವಾಗ ಅಪ್ಲೈ ಮಾಡುವ ಏನಂತ ಸ್ಟೂಡೆಂಟ್ಸ್ ಇದು ಸಿಗ್ಮಾ ಎಫ್ ಎಕ್ಸ್ ಅಂತೆ ಸಿಗ್ಮಾ ಎಫ್ ಎಕ್ಸ್ ಅಂದರೆ ಎಷ್ಟು ಸ್ಟೂಡೆಂಟ್ಸ್ ಒನ್ ಟ್ವೆಂಟಿ ಸಿಕ್ಸ್ ಡಿವೈಡ್ ಬೈ ಎನ್ ಅಂದ್ರೆ ಎಷ್ಟಂತೆ ಸ್ಟೂಡೆಂಟ್ಸ್ ಟ್ವೆಂಟಿ ಅಂತ ಎನ್ ಅಂದ್ರೆ ಟ್ವೆಂಟಿ ಹಾಗಾದ್ರೆ ಒನ್ ಟ್ವೆಂಟಿ ಸಿಕ್ಸ್ ಡಿವೈಡ್ ಬೈ ಟ್ವೆಂಟಿ ಅಂದ್ರೆ ಬರುವಂತಹ ಎಕ್ಸ್ ಬಾರ್ ಈಕ್ವಲ್ಸ್ ಸಿಕ್ಸ್ ಪಾಯಿಂಟ್ ತ್ರೀ ಬರುತ್ತೆ ಸ್ಟೂಡೆಂಟ್ಸ್ ಎಷ್ಟು ಬರುತ್ತೆ ಎಕ್ಸ್ ಬಾರ್ ಈಕ್ವಲ್ ಸಿಕ್ಸ್ ಪಾಯಿಂಟ್ ತ್ರೀ ಈಗ ನಾವು ಮಾಡಿದ್ದು ಇಪ್ಪತ್ತ ಎರಡನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್ ಹಾಗಾದ್ರೆ ಈಗ ಹೋಗುವ ಇಪ್ಪತ್ತ ಮೂರನೇ ಪ್ರಾಬ್ಲಮ್ ಹಾಗಾದ್ರೆ ಇಪ್ಪತ್ತ ಮೂರನೇ ಪ್ರಾಬ್ಲಮ್ ಏನು ಹೇಳುತ್ತೆ ಅಂದ್ರೆ ಕ್ಯಾಲ್ಕುಲೇಟ್ ಅರ್ಥಮೆಟಿಕ್ ಮೀನ್ ಫ್ರಮ್ ದ ಫಾಲೋಯಿಂಗ್ ಡೇಟಾ ಅಥವಾ ಫಾಲೋಯಿಂಗ್ ಇನ್ಫರ್ಮೇಶನ್ ಹಾಗಾದರೆ ಮಾರ್ಕ್ಸ್ ಕೊಟ್ಟಿದ್ದಾನೆ ಇಲ್ಲಿ ಯಾರೊಂದು ಸಾರಿ ಈ ಪ್ರಾಬ್ಲಮ್ ನೀವು ಮಾಡ್ತಿರೋಂಥ ಪ್ರಾಬ್ಲಮ್ ಮಾರ್ಕ್ಸ್ ಕೊಟ್ಟಿದ್ದೀರಾ ನಂಬರ್ ಆಫ್ ಸ್ಟೂಡೆಂಟ್ಸ್ ಕೊಟ್ಟಿದ್ದೀರಾ ಅಂತಂದರೆ ಮಾರ್ಕ್ಸ್ ಬದಲಾಗಿ ಇನ್ಕಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಬದಲಾಗಿ ನಂಬರ್ ಆಫ್ ಫ್ಯಾಮಿಲೀಸ್ ಅಥವಾ ನಂಬರ್ ಆಫ್ ಪರ್ಸನ್ಸ್ ಆಗಿರ್ಬೋದು ಮಾರ್ಕ್ಸ್ ಬದಲಾಗಿ ವೇಜಸ್ ಆಗಿರ್ಬೋದು ಇಲ್ಲಿ ನಂಬರ್ ಆಫ್ ವರ್ಕರ್ಸ್ ಬರುತ್ತೆ ಸೊ ಈ ರೀತಿ ಪ್ರಾಬ್ಲಮ್ ಅಲ್ಲಿ ಚೇಂಜ್ ಆಗ್ಬೋದು ಅಥವಾ ಮಾರ್ಕ್ಸ್ ಬದಲಾಗಿ ಹೈಟ್ ಆಫ್ ಎ ಟ್ರೀ ಅಂತ ಬರ್ಬೋದು ಅಥವಾ ನಂಬರ್ ಆಫ್ ಹೈಟ್ ಇನ್ ಇಂಚಸ್ ಅಂತ ಬರ್ಬೋದು ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಬದಲಾಗಿ ನಂಬರ್ ಆಫ್ ಟ್ರೀಸ್ ಅಂತ ಬರ್ಬೋದು ಸ್ಟೂಡೆಂಟ್ಸ್ ಅರ್ಥ ಆಗ್ತಿದೆ ಅನ್ಸುತ್ತೆ ವೇರಿಯಬಲ್ ಫ್ರೀಕ್ವೆನ್ಸಿ ಕೊಟ್ಟಿರೋದು ನೀವು ಅರ್ಥ ಮಾಡ್ಕೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್ ಹಾಗಾದ್ರೆ ನಿಮ್ಗೆ ಅರ್ಥ ಆಗಲಿ ಅಂತ ಅಂದ್ಬಿಟ್ಟಿದೆ ಮಾರ್ಕ್ಸ್ ನಂಬರ್ ಆಫ್ ಸ್ಟೂಡೆಂಟ್ಸ್ನೇ ತಗೊಂಡು ಮುಂದಕ್ಕೆ ಹೋಗ್ತಾ ಇದ್ದೀನಿ ಸೊ ಹಾಗಾದ್ರೆ ಈ ಪ್ರಾಬ್ಲಮ್ ಅಲ್ಲಿ ಫಸ್ಟ್ ಇದು ವೇರಿಯಬಲ್ ಅಂತ ಗೊತ್ತಾಯಿತು ಇದು ಫ್ರೀಕ್ವೆನ್ಸಿ ಅಂತ ಗೊತ್ತಾಯಿತು ವೇರಿಯಬಲ್ ಫ್ರೀಕ್ವೆನ್ಸಿ ಗೊತ್ತಾಯಿತು ಅಂದರೆ ಏನು ಕ್ಯಾಲ್ಕುಲೇಟ್ ಮಾಡಬೇಕಂತೆ ಎಕ್ಸ್ ಬಾರ್ನ ಕ್ಯಾಲ್ಕುಲೇಟ್ ಮಾಡಬೇಕಂತೆ ಹಾಗಾದರೆ ಇದು ಯಾವ ಸಿರೀಸ್ ಇದು ಡಿಸ್ಕ್ರೀಟ್ ಸಿರೀಸ್ ಹಾಗಾದರೆ ಡಿಸ್ಕ್ರೀಟ್ ಸಿರೀಸ್ಗೆ ಡೈರೆಕ್ಟ್ ಮೆಥಡಲ್ಲಿ ಫಾರ್ಮುಲಾ ಏನು ಅಂದರೆ ಸಿಗ್ಮಾ ಎಫ್ ಎಕ್ಸ್ ಡಿಐಡ್ ಬೈ ಎನ್ ಸಿಗ್ಮಾ ಎಫ್ ಎಕ್ಸ್ ಡಿಐಡ್ ಬೈ ಎನ್ ಸಿಗ್ಮಾ ಎಫ್ ಎಕ್ಸ್ ಹೇಗೆ ಬರುತ್ತೆ ಅಂತ ತಂದರೆ ಎಕ್ಸ್ ಇದೆ ಎಫ್ ಇದೆ ಎಫ್ ಎಕ್ಸ್ ಮಾಡಬೇಕಾಗಿರುತ್ತೆಷ್ಟು ಆದರೆ ಎಕ್ಸ್ ಮಾಡಬೇಕು ಅಂದರೆ ನೋಡ್ತಾಯಿದ್ದೀರ ನಂಬರ್ಗಳು ಜಾಸ್ತಿ ಆಗ್ತಾಯಿದೆ ನಂಬರ್ಗಳು ಜಾಸ್ತಿ ಮೊದಲೆಲ್ಲ ಏನು ಮಾಡ್ತಾಯಿದ್ದೆ ಪುಟ್ ಪುಟ್ ನಂಬರ್ ಇರೋದಕ್ಕೆ ನಾನು ಹಾಗಿದ್ದಾಗೆ ಬಾಯಿನಿಂದಲೇ ಏನು ಮಾಡ್ತಾಯಿದ್ದೆ ಮೆಂಟಲಿ ಕ್ಯಾಲ್ಕುಲೇಷನ್ ಮಾಡಿಬಿಡ್ತಾಯಿದ್ದೆ ಇದೆ ನಂಬರ್ಗಳು ಒಂದು ಸ್ವಲ್ಪ ಜಾಸ್ತಿ ಆಗ್ತಿದೆ ನಂಬರ್ ಜಾಸ್ತಿ ಆಗ್ತಿದೆ ಅಂದರೆ ಕ್ಯಾಲ್ಕುಲೇಟರ್ ಮೇಲೆ ನಾನು ಡಿಪೆಂಡ್ ಮಾಡಬೇಕಾಗಿರುತ್ತೆ ಸೊ ಡೈರೆಕ್ಟ್ ಮೆಥಡ್ ಐದೈದ ಇಪ್ಪತ್ತೈದು ಹತ್ತ ನೂರು ಹದಿನೈದು ಮೂರಲ ನಲವತ್ತೈದು Twenty-two is a forty. Twenty-five 8, twenty-five into eight. Andhra two hundred thirty into two sixty thirty five sixty. Thirty-five into seven. Thirty-five into seven two into eight three twenty. Forty-five into ten.

ಪ್ಲಸ್ ಫೋರ್ ಫಿಫ್ಟಿ ಪ್ಲಸ್ ಫೈವ್ ಹಂಡ್ರೆಡ್ ಹಾಗಾದರೆ ಬರೋದು ಸಿಗ್ಮಾ ಎಫೆಕ್ಟ್ಸ್ ಎಷ್ಟು ಅಂದರೆ ಹಾಂ ಎಷ್ಟು ಒನ್ ತ್ರಿಬಲ್ ನೈನ್ ಬರುತ್ತೆ ಅನ್ಕೊಂಡಿದ್ದು ಇಷ್ಟುಮೆಂಟ್ ಅಕಸ್ಮಾತ್ ಹೇಳಿದ್ದಾರೆ ದಯವಿಟ್ಟು ಒಟ್ಟಿಗೆ ಹಾಕ್ಕೊಳ್ಳಿ ಮತ್ತು ಚೇಂಜ್ ಮಾಡಿ ಬರ್ಕೊಳ್ಳಿ ದನ್ ಸಿಗ್ಮಾ ಎಫೆಕ್ಟ್ಸ್ ಬಂತು ಸಿಗ್ಮಾ ಎಫೆಕ್ಟ್ಸ್ ಎಷ್ಟಂತೆ ಸಿಗ್ಮಾ ಎಫೆಕ್ಟ್ಸ್ ಎಷ್ಟಂತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಡಿವೈಡ್ ಬೈ ಡಿವೈಡ್ ಬೈ ಏನಿದೆ ಎನ್ ಇದೆ ಹಾಗಾದರೆ ಎನ್ ಅಂದರೆ ಫ್ರೀಕ್ವೆನ್ಸಿ ಕಾಲಮ್ ಟೋಟಲ್ ನಾವೇನಂತ ಕರಿತೀವ್ರ ಸ್ಟೂಡೆಂಟ್ಸ್ ಎನ್ ಅಂತ ಕರಿತೀವಿ ಎನ್ ಅಂದರೆ ಎಷ್ಟು ಅಂತ ನೋಡುವ ಐದು ಪ್ಲಸ್ ಹತ್ತು ಪ್ಲಸ್ ಮೂರು ಪ್ಲಸ್ ಎರಡು ಪ್ಲಸ್ ಎಂಟು ಪ್ಲಸ್ ಎರಡು ಪ್ಲಸ್ ಏಳು ಪ್ಲಸ್ ಟ್ವೆಂಟಿ ಏಟ್ ಅಂದರೆ ಬರೋದು ಸಿಕ್ಸ್ಟಿ ಫೈವ್ ಆಗಿರುತ್ತೆ ಎಷ್ಟು ಎಷ್ಟಾಗಿರುತ್ತೆ ಸಿಕ್ಸ್ಟಿ ಫೈವ್ ಆಗಿದೆ ಸ್ಟೂಡೆಂಟ್ಸ್ ಹಾಗಾದರೆ ಸಿಕ್ಸ್ಟಿ ಫೈವ್ ಒನ್ ತ್ರಿಬಲ್ ನೈನ್ ಡಿವೈಡ್ ಬೈ ಸಿಕ್ಸ್ಟಿ ಫೈವ್ ಮಾಡಿದ್ರೆ ಬರೋದು ಎಕ್ಸ್ ಬಾರ್ ಈಕ್ವಲ್ಸ್ ತರ್ಟಿ ಪಾಯಿಂಟ್ ಸವೆನ್ ಫೈವ್ ತರ್ಟಿ ಪಾಯಿಂಟ್ ಸೆವೆನ್ ಫೈವ್ ಆಗಿರುತ್ತೆ ಸ್ಟೂಡೆಂಟ್ಸ್ ಈಗ ನಾವು ಮಾಡಿದ್ದು ಇಪ್ಪತ್ತ ಮೂರನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್ ಹಾಗಾದರೆ ನೆಕ್ಸ್ಟ್ ಹೋಗುವ ಇಪ್ಪತ್ತ ನಾಲ್ಕನೇ ಪ್ರಾಬ್ಲಮ್ ಈಗ ಮಾಡ್ತೀನಿ ಈಗ ಸ್ವಲ್ಪ ಚೇಂಜ್ ಮಾಡ್ತೀನಿ ಇನ್ಕಮ್ ಇನ್ಕಮ್ ಕೊಟ್ಟಿದ್ದಾರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲವತ್ತು ಸಾವಿರ ಐವತ್ತು ಸಾವಿರ ನಂಬರ್ ಆಫ್ ಪರ್ಸನ್ಸ್ ಅಥವಾ ಫ್ಯಾಮಿಲೀಸ್ ಹದಿನೈದು ಇಪ್ಪತ್ತೈದು ಮೂವತ್ತೆಂಟು ನಲವತ್ತೆರಡು ಹತ್ತು ಈ ರೀತಿ ಕೊಟ್ಟಿದ್ದಾರೆ ಹಾಗಾದ್ರೆ ಇದನ್ನ ಏನ್ ಕೇಳ್ತಾ ಇದ್ದಾನ ಕ್ಯಾಲ್ಕುಲೇಟ್ ಅರ್ಥಮೆಟಿಕ್ ಮೀನ್ ಫ್ರಮ್ ದ ಫಾಲೋಯಿಂಗ್ ಹಾಗಾದ್ರೆ ನಾವು ಅರ್ಥಮೆಟಿಕ್ ಮೀನ್ ನಾವು ಕ್ಯಾಲ್ಕುಲೇಟ್ ನಾವು ಮಾಡಬೇಕು ಅಂದ್ರೆ ಏನಿದು ಇನ್ಕಮ್ ಅನ್ನೋದನ್ನ ಎಕ್ಸ್ ಅನ್ಕೊಂತೀವಿ ನಂಬರ್ ಆಫ್ ಪರ್ಸನ್ಸ್ನ ಎಫ್ ಅನ್ಕೊಂತೀವಿ ಸ್ಟೂಡೆಂಟ್ಸ್ ಅರ್ಥಮೆಟಿಕ್ ಮೀನ್ ನ ಎಕ್ಸ್ ಅನ್ಕೊಂತೀವಿ ಸಾರಿ ಇನ್ಕಮ್ ನ ಎಕ್ಸ್ ಅನ್ಕೊಂತೀವಿ ನಂಬರ್ ಆಫ್ ಪರ್ಸನ್ಸ್ ನ ಫ್ರೀಕ್ವೆನ್ಸಿ ಅಂದ್ರೆ ಅರ್ಥ ಇಷ್ಟೇನೆ ಹತ್ತು ಸಾವಿರ ಗಳಿಸಿರೋರು ಹದಿನೈದು ಜನ ಇದಾರೆ ಇಪ್ಪತ್ತು ಸಾವಿರ ಗಳಿಸಿರೋರು ಇಪ್ಪತ್ತೈದು ಜನ ಇದಾರೆ ಮೂವತ್ತು ಸಾವಿರ ಗಳಿಸಿರೋರು ಮೂವತ್ತೆಂಟು ಜನ ಇದ್ದಾರೆ ನಲ್ವತ್ತು ಸಾವಿರ ಗಳಿಸಿರೋರು ನಲವತ್ತೇಳು ಜನ ಇದ್ದಾರೆ ಐವತ್ತು ಸಾವಿರ ಗಳಿಸಿರೋರು ಹತ್ತು ಜನ ಇದ್ದಾರೆ ಹಾಗಾದರೆ ಅರ್ಥಮೆಟಿಕ್ ಮೀನ್ ಎಷ್ಟು ಅಂತ ಕೇಳ್ತಾ ಇದ್ದಾನೆ ಸ್ಟೂಡೆಂಟ್ಸ್ ಏನು ಮೀನ್ ಇನ್ಕಮ್ ಎಷ್ಟು ಅಂತ ಕೇಳ್ತಾ ಇದ್ದಾನೆ ಇಷ್ಟನ್ನು ಒಂದು ಲೆಕ್ಕಾಚಾರಕ್ಕೆ ತಗೊಂಡು ಕನ್ಸಿಡರೇಷನ್ಗೆ ತಗೊಂಡು ಒಂದು ಫಿಗರ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾನೆ ಯೂಸಿಂಗ್ ಅರ್ಥಮೆಟಿಕ್ ಮೀನ್ ಹಾಗಾದ್ರೆ ಫಾರ್ಮುಲಾ ನಮಗೆ ಗೊತ್ತಿರೋದು ಫಸ್ಟ್ ಫಾರ್ಮುಲಾ ಬರೆದ್ಬಿಡಿ ಸ್ಟೂಡೆಂಟ್ಸ್ ಇದು ಏನು ವೇರಿಯೇಬಲ್ ಇದೆ ಫ್ರೀಕ್ವೆನ್ಸಿ ಇದೆ ವೇರಿಯೇಬಲ್ ಫ್ರೀಕ್ವೆನ್ಸಿ ಎರಡು ಕೊಟ್ಟಿದ್ದಾನೆ ಅಂದ್ರೆ ಅದು ಡಿಸ್ಕ್ರಿಟ್ ಸೀರೀಸ್ ಆಯ್ತು ಡಿಸ್ಕ್ರಿಟ್ ಫಾರ್ಮುಲಾ ಏನು ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಫ್ ಎಕ್ಸ್ ಡಿವೈಡ್ ಬೈ ಎನ್ ಆಗಿರುತ್ತೆ ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಫ್ ಎಕ್ಸ್ ಡಿವೈಡ್ ಬೈ ಎನ್ ಹಾಗಾದ್ರೆ ಎಫ್ ಇಲ್ ಇದೆ ಎಕ್ಸ್ ಇಲ್ಲಿದೆ ಅಂದರೆ ಅಂದ್ರೆ ಎಫ್ ಎಕ್ಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್ ಹಾಗಾದ್ರೆ ಎಫ್ ಎಕ್ಸ್ ಮಾಡಿದ್ರೆ ಅಂತಂದರೆ ಎಫ್ ಇಲ್ಲಿದೆ ಎಕ್ಸ್ ಇಲ್ಲಿದೆ ಮಲ್ಟಿಪ್ಲೈ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್ ಹತ್ತು ಸಾವಿರ ಇಂಟು ಹದಿನೈದು ಅಂದರೆ ಬರೋದು ಒಂದೂವರೆ ಲಕ್ಷ ಸ್ಟೂಡೆಂಟ್ಸ್ ಒನ್ ಲ್ಯಾಕ್ ಫಿಫ್ಟಿ ಥೌಸಂಡ್ ಒನ್ ಲ್ಯಾಕ್ ಫಿಫ್ಟಿ ಥೌಸಂಡ್ ಇಪ್ಪತ್ತು ಸಾವಿರ ಇಂಟು ಇಪ್ಪತ್ತೈದು ಅಂದರೆ ಫೈವ್ ಲ್ಯಾಕ್ಸ್ ಆಗುತ್ತೆ ಸ್ಟೂಡೆಂಟ್ಸ್ ಮೂವತ್ತು ಸಾವಿರ ಇಂಟು ಮೂವತ್ತೆಂಟು ಅಂತ ತಂದರೆ ಹನ್ನೊಂದು ಲಕ್ಷದ ಮೂವತ್ತು ಸಾವಿರ ಎಂಟು ಮೂವತ್ತೆಂಟು ಅಂದರೆ ಹನ್ನೊಂದು ಲಕ್ಷದ ನಲವತ್ತು ಸಾವಿರ ಆಗಿರುತ್ತೆ ಸ್ಟೂಡೆಂಟ್ಸ್ ನಲ್ವತ್ತು ಸಾವಿರ ಎಂಟು ನಲವತ್ತೆರಡು ಅಂತ ತೊಂದರೆ ಹದಿನಾರು ಲಕ್ಷದ ಎಂಬತ್ತು ಸಾವಿರ ಸ್ಟೂಡೆಂಟ್ಸ್ ಅರ್ಥ ಆಗ್ತಿದೆಯಾ ಸ್ಟೂಡೆಂಟ್ಸ್ ಅದೇ ರೀತಿಯಲ್ಲಿ ಅದೇ ರೀತಿಯಲ್ಲಿ ಐವತ್ತು ಸಾವಿರ ಎಂಟು ಹತ್ತು ಅಂತ ತಂದ್ರೆ ಬರೋದು ಐದು ಲಕ್ಷ ಸ್ಟೂಡೆಂಟ್ ಫೈವ್ ಲ್ಯಾಕ್ ಹಾಗಾದ್ರೀ ಇದನ್ನ ಟೋಟ್ಲ್ ಹಾಕ್ಬೇಕಾಗಿರುತ್ತೆ ಟೋಟ್ಲ್ ಹಾಕಿದ್ರೆ ಅಂತಂದ್ರೆ ಐದು ಲಕ್ಷ ಪ್ಲಸ್ ಹದಿನಾರು ಲಕ್ಷ ಎಂಬತ್ತು ಸಾವಿರ ಪ್ಲಸ್ ಹನ್ನೊಂದು ಲಕ್ಷದ ನಲವತ್ತು ಸಾವಿರ ಪ್ಲಸ್ ಐದು ಒಂದು ಆರು ಲಕ್ಷದ ಐವತ್ತು ಸಾವಿರ ಬರುವಂತಹದು ತರ್ಟಿ ನೈನ್ ಲ್ಯಾಕ್ ಸೆವೆಂಟಿ ಥೌಸಂಡ್ ಇದನ್ನೇನಂತ ಏನಂತ ಕರಿತೀರಾ ಸ್ಟೂಡೆಂಟ್ಸ್ ಸಿಗ್ಮಾ ಎಫ್ ಎಕ್ಸ್ ಅಂತ ಹೇಳ್ತೀರ ಸ್ಟೂಡೆಂಟ್ಸ್ ಹಾಗಾದರೆ ಸಿಗ್ಮಾ ಎಫ್ ಎಕ್ಸ್ ಎಷ್ಟು ಅಂದರೆ ಮೂವತ್ತೊಂಬತ್ತು ಲಕ್ಷದ ಎಪ್ಪತ್ತು ಸಾವಿರ ಡಿವೈಡ್ ಬೈ ಡಿವೈಡ್ ಬೈ ಎನ್ ಅಂದರೆ ಫ್ರೀಕ್ವೆನ್ಸಿ ಕಾಲಮ್ ಟೋಟಲ್ ಆಗಿರುತ್ತೆ ಸ್ಟೂಡೆಂಟ್ಸ್ ಹಾಗಾದರೆ ಟೋಟಲ್ ಹಾಕುವ ಎಷ್ಟಂತೆ ಹದಿನೈದು ಪ್ಲಸ್ ಇಪ್ಪತ್ತೈದು ಪ್ಲಸ್ ಮೂವತ್ತೆಂಟು ಪ್ಲಸ್ ನಲವತ್ತೆರಡು ಪ್ಲಸ್ ಹತ್ತು ಆದರೆ borrow ಅಂತkoh do 130 ಆಗಿರುತ್ತೆ ಸ್ಟೂಡೆಂಟ್ಸ್ ಹಾಗರೆ 130 ಹಾಗರೆ x बार इक्वल्स 30538.46 ರೂಪಾಯಿ ಆಗಿರುತ್ತೆ ಸ್ಟೂಡೆಂಟ್ಸ್ 30538.46 ರುಪೀಸ್ ಆಗಿರುತ್ತೆ ಏನಿದು ಅರ್ಥಮೆಟಿಕ್ ಮೀನ್ ಆಗಿದೆ ಸ್ಟೂಡೆಂಟ್ಸ್ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಇಲ್ಲಿ ಗಮನಿಸ್ತಾ ಇದ್ದೀರಾ ಎಷ್ಟು ಎಷ್ಟು ಚಿಕ್ಕ ಚಿಕ್ಕ ವ್ಯಾಲ್ಯೂಸ್ ಬರ್ತಾ ಇದೆ ಡೈರೆಕ್ಟ್ ಮೆಥಡಲ್ಲಿ ಈ ಆನ್ಸರ್ನ ಪಡೀಲಿಕ್ಕೆ ಎಷ್ಟು ಚಿಕ್ಕ ಚಿಕ್ಕ ವ್ಯಾಲ್ಯೂಸ್ನೆಲ್ಲ ತಗೊಂತ ಇದ್ದೀರಾ ಅಂದ್ರೆ ಅರ್ಥ ಜಾಸ್ತಿ ವ್ಯಾಲ್ಯೂಸ್ ದೊಡ್ಡ ದೊಡ್ಡ ವ್ಯಾಲ್ಯೂಸ್ ಬರುತ್ತೆ ಅಂತ ಹೇಳಿದ್ ನಾನು ಗಾಬರಿ ಬೆಳಕೋಗಬೇಡಿ ಹಾಗಾದ್ರೆ ಇದನ್ನ ಇದನ್ನ ಮೊಟಕುಗಳಿಸಕೋಸ್ಕರ ಒಂದು ಹೊಸ ಮೆಥಡ್ ಸ್ಟಾರ್ಟ್ ಆಯ್ತು ಆ ಮೆಥಡ್ ಹೆಸರೇ ಇಂಡೈರೆಕ್ಟ್ ಮೆಥಡ್ ಏನು ಸ್ಟೂಡೆಂಟ್ಸ್ ಇಂಡೈರೆಕ್ಟ್ ಮೆಥಡ್ ಅದಕ್ಕೆ ಇನ್ನೊಂದ್ ಹೆಸಿದೆ ಶಾರ್ಟ್ ಕಟ್ ಮೆಥಡ್ ಇಂಡೈರೆಕ್ಟ್ ಮೆಥಡ್ ಅಂದ್ರೆ ಒಂದೇ ಶಾರ್ಟ್ ಕಟ್ ಮೆಥಡ್ ಅಂದ್ರೆ ಒಂದೇ ಸ್ಟೂಡೆಂಟ್ಸ್ ಹಾಗಾದ್ರೆ ಬನ್ನಿ ಇಪ್ಪತ್ನಾಲ್ಕನೇ ಪ್ರಾಬ್ಲಮ್ ಮಾಡಿದ್ದಾಯ್ತು ಈಗ ಹೋಗೋಣ ಇಪ್ಪತ್ತ ಐದನೇ ಪ್ರಾಬ್ಲಮ್ ಎಷ್ಟು ಹಾಗಾದ್ರೆ ಇಪ್ಪತ್ತ ಐದನೇ ಪ್ರಾಬ್ಲಮ್ ಏನು ಮೆಥಡ್ ಹೆಸರು ಕ್ಯಾಲ್ಕುಲೇಷನ್ ಆಫ್ ಅರ್ಥಮೆಟಿಕ್ ಮೀನ್ ಇನ್ ಕೇಸ್ ಆಫ್ ಡಿಸ್ಕ್ರೀಟ್ ಸಿರೀಸ್ ಅಂಡ್ ಇಂಡೈರೆಕ್ಟ್ ಆರ್ ಶಾರ್ಟ್ ಕಟ್ ಮೆಥಡ್ ಇಂಡೈರೆಕ್ಟ್ ಆರ್ ಶಾರ್ಟ್ ಕಟ್ ಮೆಥಡ್ ಹಾಗಾದ್ರೆ ಸರ್ ಇಂಡಿವಿಜುವಲ್ ಆಸರ್ವೇಷನ್ ಮಾಡಿದ್ವಲ್ಲ ಅದೇ ರೀತಿನ ಹೌದು ಆಬ್ವಿಯಸ್ಲಿ ಹಾಗಾದ್ರೆ ಇಂಡಿವಿಜುವಲ್ ಆಸರ್ವೇಷನ್ ಅಲ್ಲಿ ಇಲ್ಲಿ ಇಂಡಿವಿಜುವಲ್ ಆಸರ್ವೇಷನ್ ಅಲ್ಲಿ ಫಾರ್ಮುಲಾ ಏನಾಗಿತ್ತು ಯಾವುದಕ್ಕೆ ಡೈರೆಕ್ಟ್ಗೆ ಸಿಗ್ಮಾ ಎಕ್ಸ್ ಡಿಐಡ್ ಬೈ ಎನ್ ಅದೇ ಡಿಸ್ಕ್ರೀಟ್ ಸಿರೀಸ್ ನಲ್ಲಿ ಏನಾಗಿತ್ತು ಎಕ್ಸ್ ಬಾರ್ ಈಕ್ವಲ್ಸ್ ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಫ್ ಎಕ್ಸ್ ಡಿಐಡ್ ಬೈ ಎನ್ ಈ ಎಕ್ಸ್ ಇರುತ್ತ ಎಫ್ ಅಂತ ಒಂದು ಹಾಕಿದ್ವಿ ಅಷ್ಟೇನೆ ಕ್ಲಿಯರ್ ಸ್ಟೂಡೆಂಟ್ಸ್ ಅದೇ ರೀತಿಯಲ್ಲಿ ಇಂಡಿವಿಜುವಲ್ ಆಸರ್ವೇಷನ್ ಅಲ್ಲಿ ಇಂಡೈರೆಕ್ಟ್ ಮೆಥಡ್ ಅಥವಾ ಶಾರ್ಟ್ ಕಟ್ ಮೆಥಡ್ಗೆ ಫಾರ್ಮುಲಾ ಏನ್ ಹಾಕಿದ್ವಿ ಎ ಪ್ಲಸ್ ಸಿಗ್ಮಾ ಡಿ ಡಿ ಬೈ ಎನ್ ಇಲ್ಲೂ ಅಷ್ಟೇ ಸ್ಟೂಡೆಂಟ್ಸ್ ಎಕ್ಸ್ ಬಾರ್ ಈಕ್ವಲ್ಸ್ ಎ ಪ್ಲಸ್ ಸಿಗ್ಮಾ ಡಿ ಡಿ ಐಡ್ ಬೈ ಎನ್ ಹಾಕ್ತೀರಾ ಆದರೆ ಇಂಡಿವಿಜುವಲ್ ಆಸರ್ವೇಷನ್ಗಿಂತ ಡಿಸ್ಕ್ರೀಟ್ ಸಿರೀಸ್ನಲ್ಲಿ ನಲ್ಲಿ ಫ್ರೀಕ್ವೆನ್ಸಿ ಒಂದು ಎಕ್ಸ್ಟ್ರಾ ಇರುತ್ತೆ ಅದಕ್ಕೋಸ್ಕರ ಇಲ್ಲಿ ಎಫ್ ಆಗ್ತೀರ ಹಾಗಾದ್ರೆ ಫಾರ್ಮುಲಾ ಏನಾಯ್ತು ಎಕ್ಸ್ ಬಾರ್ ಈಕ್ವಲ್ಸ್ ಎ ಪ್ಲಸ್ ಸಿಗ್ಮಾ ಎಫ್ ಡಿ ಡಿ ಎಡ್ ಬೈ ಎನ್ ಆಗಿರುತ್ತೆ ಸ್ಟೂಡೆಂಟ್ಸ್ ಕ್ಲಿಯರ್ ನಾನು ಡೈರೆಕ್ಟ್ ಇನ್ ಡೈರೆಕ್ಟ್ ಎರಡನ್ನೂ ಕೂಡ ಇಂಡಿವಿಜುವಲ್ ಅಬ್ಸರ್ವೇಷನ್ ಡಿಸ್ಕ್ರೀಟ್ ಸೀರೀಸ್ ಕನ್ಫ್ಯೂಷನ್ನ ದೂರ ಮಾಡಿ ಪರ್ಫೆಕ್ಟ್ ಆಗಲಿಕ್ಕೆ ಮತ್ತೆ ಮತ್ತೆ ಫಾರ್ಮುಲಾಸ್ನ ನಿಮಗೆ ನಿಮ್ಮ ಹತ್ರ ಹಂಚ್ಕೊಂತ ಇರೋದ್ ಸ್ಟೂಡೆಂಟ್ಸ್ ಅರ್ಥ ಆಗಿದೆ ಸರಿ ನೀವು ಸಲ ಬರೆದ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಇರೋದಿಲ್ಲ ಸೊ ಸೊ ಹಾಗಾದರೆ ಇದು ಇಂಡಿವಿಜುವಲ್ ಆಸರ್ವೇಷನಲ್ಲಿ ಇದು ಇಂಡಿವಿಜುವಲ್ ಆಸರ್ವೇಷನ್ ಅಲ್ಲಿ ಇಂಡೈರೆಕ್ಟ್ ಮೆಥಡ್ ಆಗಿರುತ್ತೆ ಸ್ಟೂಡೆಂಟ್ಸ್ ಏನಕ್ಕೋಸ್ಕರ ಈ ಮೆಥಡ್ ಅಂತ ತಂದಾಗ ನಂಬರ್ಸ್ ಜಾಸ್ತಿ ಆದಾಗ ಅದರ ಸಿಂಪ್ಲಿಫಿಕೇಶನ್ ಈಸಿ ಮಾಡಲಿಕ್ಕೋಸ್ಕರ ಈ ಮೆಥಡ್ ಉತ್ ಉಟ್ಕೊಂತು ಸ್ಟೂಡೆಂಟ್ಸ್ ಹಾಗಾದ್ರೆ ಈ ಶಾರ್ಟ್ ಕಟ್ ಮೆಥಡ್ ಅಥವಾ ಇಂಡೈರೆಕ್ಟ್ ಮೆಥಡ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂದರೆ ಏ ಅಂತಂದ್ರೆ ಅಜ್ಯೂಮಡ್ ಮೀನ್ ಊಹೆ ಮಾಡ್ಕೊಬೇಕು ಇಮ್ಯಾಜಿನರಿ ಮಾಡ್ಕೊಬೇಕು ಇಮ್ಯಾಜಿನೇಷನ್ಗೆ ಹೋಗ್ಬೇಕು ಏನು ಇಷ್ಟಿರ್ಬೋದು ಅಜ್ಯೂಮಡ್ ಮೀನ್ ಅಂದ್ಬಿಟ್ಟಿದೆ ಎಷ್ಟಿದೆ ಮಿನಿಮಮ್ ಒಂದಿದೆ ಮ್ಯಾಕ್ಸಿಮಮ್ ಎಷ್ಟಿದೆ ಐದಿದೆ ಯು ಆರ್ ಆಬ್ಸಲ್ಯೂಟ್ಲಿ ರಾಂಗ್ ಯು ಆರ್ ಆಬ್ಸಲ್ಯೂಟ್ಲಿ ರಾಂಗ್ ಕರೆಕ್ಟಾಗಿ ತಪ್ಪು ಮಾಡ್ತಾ ಇದ್ದೀರಾ ಫ್ರೀಕ್ವೆನ್ಸಿನಲ್ಲಿ ತಗೊಂಬಾರ್ದು ಮಿನಿಮಮ್ ಮ್ಯಾಕ್ಸಿಮಮ್ ಏನಂತ ಹೇಳಿದೆ ಸ್ಟೂಡೆಂಟ್ಸ್ ಫ್ರೀಕ್ವೆನ್ಸಿನಲ್ಲಿ ತೊಗೊಬಾರ್ದು ಮಿನಿಮಮ್ ಮ್ಯಾಕ್ಸಿಮಮ್ ಎಷ್ಟು ಮೀನ್ ಬರುತ್ತೆ ಅನ್ನೋದನ್ನ ನೀವು ಫ್ರೀಕ್ವೆನ್ಸಿಯಲ್ಲಿ ತಗೊಬಾರದು ಸ್ಟೂಡೆಂಟ್ಸ್ ನೀವು ತಗೊಬೇಕಾಗಿರೋದು ಯಾವುದರಲ್ಲಿ ತಗೊಬೇಕಾಗಿದೆ ತಂದ್ರೆ ಆ ಮಾರ್ಕ್ಸ್ ಅಂದ್ರೆ ವೇರಿಯಬಲ್ನಲ್ಲಿ ತಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್ ಮಿನಿಮಮ್ ಎಷ್ಟು ಹತ್ತು ಮ್ಯಾಕ್ಸಿಮಮ್ ಎಷ್ಟು ಐವತ್ತು ಹಾಗಾದರೆ ನಿಮ್ಮ ಆರ್ಥ್ಮೆಟಿಕ್ ಮೀನ್ ಹತ್ತರಿಂದ ಐವತ್ತರ ಒಳಗೆ ಎಲ್ಲೋ ಒಂದು ಸಂಖ್ಯೆ ಇರುತ್ತೆ ಸ್ಟೂಡೆಂಟ್ಸ್ ಹತ್ತರ ಇಂದಕ್ಕೆ ಹೋಗಲ್ಲ ಸ್ಟೂಡೆಂಟ್ಸ್ ಹತ್ತರ ಒಳಗಿರುತ್ತೆ ಸೊ ಹಾಗಾದ್ರೆ ಮಾರ್ಕ್ಸ್ ಹತ್ತರಿಂದ ಐವತ್ತರ ಒಳಗೆ ನೀವು ಯಾವ ಸಂಖ್ಯೆಯನ್ನು ತಗೊಂತೀರ ನಾನು ಮೊದಲೇ ಹೇಳಿದ್ದೀನಿ ಮಿಡ್ಲ್ ಮಿಡ್ಲ್ ಎಷ್ಟಿದೆ ಮೂವತ್ತಿದೆ ಮೂವತ್ತರ ಹಿಂದಕ್ಕೆ ತಗೊಂಡ್ರೆ ಪಾಸಿಟಿವ್ ಫಿಗರ್ ಬರುತ್ತೆ ಮೂವತ್ತು ಆದಮೇಲೆ ತಗೊಂಡ್ರೆ ನೆಗೆಟಿವ್ ಫಿಗರ್ ಬರುತ್ತೆ ಅಂಬಿದೆ ನಾವು ಭಯ ಇಲ್ಲ ಅದಕ್ಕೋಸ್ಕರನೇ ಮೂವತ್ತರ ಹಿಂದಿಂದು ಅಂದರೆ ಇಪ್ಪತ್ತು ತಗೊಳ್ಳೋಣ ಸ್ಟೂಡೆಂಟ್ಸ್ ಓಕೆನಾ ಸ್ಟೂಡೆಂಟ್ಸ್ ಓಕೆ 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 ಡೀಲ್ ಓಕೆ ಹಾಗಾದ್ರೆ ಎ ಅಂದರೆ ಗೊತ್ತಾಯ್ತು ಅಸ್ಯೂಮ್ಡ್ ಮೀನ್ ಸಿಗ್ಮಾ ಎಫ್ ಡಿ ಸಿಗ್ಮಾ ಅಂದ್ರೆ ಏನು ಟೋಟಲ್ ಟೋಟಲ್ ಆಫ್ ವಿಚ್ ಕಾಲಮ್ ಇಲ್ಲಿದೆ ಎಫ್ ಇದೆ ಇಲ್ಲಿದೆ ಏನಿದೆ ಎಫ್ ಇದೆ ಇನ್ನೊಂದು ಯಾವ ಕಾಲಂ ಬೇಕಾಗಿರೋದು ಡಿ ಕಾಲಂ ಬೇಕಾಗಿದೆ ಸ್ಟೂಡೆಂಟ್ಸ್ ಯಾವ ಕಾಲಂ ಬೇಕಾಗಿದೆ ಡಿ ಕಾಲಂ ಬೇಕಾಗಿದೆ ಸ್ಟೂಡೆಂಟ್ಸ್ ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ಬರುವಂತಹದು ಎಫ್ ಡಿ ಆಗಿರುತ್ತೆ ಸ್ಟೂಡೆಂಟ್ಸ್ ಮತ್ತೆ ರಿಪೀಟ್ ಮಾಡ್ತೀನಿ ಸ್ಟೂಡೆಂಟ್ಸ್ ಮತ್ತೆ ರಿಪೀಟ್ ಮಾಡ್ತೀನಿ ಸಿಗ್ಮಾ ಎಫ್ ಡಿ ಅಂದರೆ ಏನು ಸಿಗ್ಮಾ ಎಫ್ ಡಿ ಅಂದ್ರೆ ಏನು ಸಿಗ್ಮಾ ಅಂದರೆ ಟೋಟಲ್ ಯಾವ ಕಾಲಮ್ ಟೋಟಲ್ ಎಫ್ ಡಿ ಕಾಲಮ್ ಟೋಟಲ್ ಎಫ್ ಡಿ ಹೆಂಗೆ ಬರುತ್ತೆ ಅಂದರೆ ಎಫ್ ಇಂದ ಡಿ ನ ಮಲ್ಟಿಪ್ಲೈ ಮಾಡಬೇಕು ಇಲ್ಲಿ ಡಿ ಕಾಣಿಸ್ತಿದ್ಯಾ ಒಂದು ಎಕ್ಸ್ ಇದೆ ಇನ್ನೊಂದು ಎಫ್ ಇದೆ ಎಫ್ ಇಂದ ಡಿ ನ ಮಲ್ಟಿಪ್ಲೈ ಮಾಡಬೇಕು ಡಿ ಕಾಣಿಸ್ತಿಲ್ಲ ಅದಕ್ಕೋಸ್ಕರ ಡಿ ಕಾಲಮ್ ಒಂದು ಪ್ರಿಪೇರ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್ ಹಾಗಾದರೆ ಡಿ ಈಕ್ವಲ್ಸ್ ಎಕ್ಸ್ ಮೈನಸ್ ಡಿವಿಯೇಷನ್ಸ್ ಆರ್ ಟೇಕನ್ ಫ್ರಮ್ ಅಸ್ಯೂಮಡ್ ಮೀನ್ ಅಸ್ಯೂಮಡ್ ಮೀನ್ಸ್ ಇಂದ ಡಿವಿಯೇಷನ್ಸ್ ತಗೋಬೇಕಾಗಿರುತ್ತೆ ಸ್ಟೂಡೆಂಟ್ಸ್ ಡಿ ಈಕ್ವಲ್ಸ್ ಎಕ್ಸ್ ಮೈನಸ್ ಎ ಹಾಗಾದರೆ ಎಫ್ ಇಂದ ಡಿ ನ ಮಲ್ಟಿಪ್ಲೈ ಮಾಡ್ಬೇಕಾಗಿರುತ್ತೆ ಸೊ ಡಿ ಕಾಲಮ್ನ ಮೊದಲು ಪ್ರಿಪೇರ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್ ಹಾಗಾದ್ರೆ ಎಕ್ಸ್ ಅಂದ್ರೆ ಇಲ್ಲಿ ಕಾಣಿಸ್ತಾ ಇದೆ ಸ್ಟೂಡೆಂಟ್ಸ್ ನಮ್ಮ ಉತ್ತರ ಎಕ್ಸ್ ಅಂದ್ರೆ ಇಲ್ಲಿ ಕಾಣಿಸ್ತಾ ಇದೆ ಎಕ್ಸ್ ಅಂದ್ರೆ ಎಕ್ಸ್ ವೇರಿಯಬಲ್ ಅಂತ ಕರಿತೀವಿ ಡಿ ನ ಕ್ಯಾಲ್ಕುಲೇಟ್ ಮಾಡಬೇಕು ಹಾಗಾದ್ರೆ ಹಾಗಾದ್ರೆ ಆ ಏನ್ ಬೇಕಾಗಿರೋದು ಅಸ್ಯೂಮಡ್ ಮೀನ್ ಬೇಕಾಗಿರೋದು ಸ್ಟೂಡೆಂಟ್ಸ್ ಹಾಗಾದ್ರೆ ಅಸ್ಯೂಮ್ಡ್ ಮೀನ್ ಅಂದ್ರೆ ಹಾಗಾದ್ರೆ ಅಸ್ಯೂಮ್ಡ್ ಮೀನ್ ಅಂತ ತಂದ್ರೆ ಏನಾಗಿರುತ್ತೆ ಅಸ್ಯೂಮ್ಡ್ ಮೀನ್ ಅಂತಂದ್ರೆ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿರೋದು ಊಹೆ ಮಾಡ್ಕೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್ ಊಹೆ ಹೇಗೆ ಮಾಡ್ಕೊತೀರಾ ಮಿನಿಮಮ್ ಹತ್ತಿದೆ ಐವತ್ತು ಮ್ಯಾಕ್ಸಿಮಮ್ ಇದೆ ಈಗೆಲ್ಲ ನಾನು ಆಲ್ರೆಡಿ ನಿಮಗೆ ಕ್ಲೂ ಕೊಟ್ಬಿಟ್ಟೆ ನಾನು ಇಷ್ಟು ತಗೊತೀನಿ ಅಂದ್ಬಿಟ್ಟು ಸ್ಟೂಡೆಂಟ್ಸ್ ಟ್ವೆಂಟಿ ತೊಗೊತೀನಿ ಅಜ್ಯೂಮಡ್ ಮೀನ್ ಇಷ್ಟು ತೊಗೊತೀನಿ ಟ್ವೆಂಟಿ ತೊಗೊತೀನಿ ಕಿರಿಟ ಥರ ಇಲ್ಲಿ ಮೇಲ್ಗಡೆ ಇಟ್ಟಿರಬೇಕಾಗಿರುತ್ತೆ ಸ್ಟೂಡೆಂಟ್ ಕ್ಲಿಯರ್ ಸ್ಟೂಡೆಂಟ್ಸ್ ಹಾಗಾದ್ರೆ ಸಿಗ್ಮಾ ಎಫ್ ಡಿ ಬೇಕು ಅಂದರೆ ನಾವೇನ್ ಮಾಡಬೇಕು ಎಕ್ಸ್ ಇಲ್ಲಿದೆ ಇಲ್ಲಿದೆ ಡಿ ಬೇಕು ಅಂದರೆ ಎಕ್ಸ್ ಅಲ್ಲಿ ಎ ಕಳಿಬೇಕು ಏನಲ್ಲಿ ಎಕ್ಸ್ ಕಳಿಬಾರದು ಸ್ಟೂಡೆಂಟ್ಸ್ ಎಕ್ಸ್ ಅಲ್ಲಿ ಕಳಿಬೇಕು ಎಕ್ಸ್ ಇಲ್ಲಿದೆ ಹತ್ತು ಹತ್ತು ಮೈನಸ್ ಇಪ್ಪತ್ತು ಮೈನಸ್ ಹತ್ತು ಇಪ್ಪತ್ತು ಮೈನಸ್ ಇಪ್ಪತ್ತು ಝೀರೋ ಮೂವತ್ತು ಮೈನಸ್ ಇಪ್ಪತ್ತು ಹತ್ತು ನಲವತ್ತು ಮೈನಸ್ ಇಪ್ಪತ್ತು ಇಪ್ಪತ್ತು ಐವತ್ತು ಮೈನಸ್ ಇಪ್ಪತ್ತು ಅಂದರೆ ಮೂವತ್ತು ನಾನು ಬಾಣ ಹಾಕ್ತಿರೋ ನೀವು ಬಾಣಗಳು ಹಾಕಕ್ಕೆ ಹೋಗಬೇಡಿ ಎಲ್ಲಿಂದ ಹೇಗೆ ಕಳೀತಾ ಇದ್ದೀನಿ ಅಂದ್ಬಿಟ್ಟಿದೆ ಕ್ಯಾಲ್ಕುಲೇಟ್ ಪಟ ಪಟ ಅಂತ ಮಾಡ್ಬಿಡುತ್ತೆ ಹಾಗಾದರೆ ಹಾಗಾದರೆ ಇಲ್ಲಿದೆ ಎಫ್ ಇಲ್ಲಿದೆ ಡಿ ಎಫ್ ಇಂದ ಡಿ ನ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ ಎಫ್ ಡಿ ಸಿಗುತ್ತೆ ಸ್ಟೂಡೆಂಟ್ಸ್ ಕ್ಲಿಯರ್ ಸ್ಟೂಡೆಂಟ್ಸ್ ಎಫ್ ಡಿ ಬೇಕು ಅಂದರೆ ಎಫ್ ಇಂದ ಡಿ ನ ಮಲ್ಟಿಪ್ಲೈ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್ ಹಾಗಾದ್ರೆ ಎಫ್ ಇಲ್ಲಿದೆ ಒನ್ ಇಂಟು ಮೈನಸ್ ಟೆನ್ ಹಾಗಾದ್ರೆ ಬರೋದು ಮೈನಸ್ ಟೆನ್ ಟು ಇಂಟು ಝೀರೋ ಝೀರೋ ಟು ಇಂಟು ಸಾರಿ ಫೈವ್ ಇಂಟು ಟೆನ್ ಫಿಫ್ಟಿ ಒನ್ ಇಂಟು ಟ್ವೆಂಟಿ ಟ್ವೆಂಟಿ ಒನ್ ಇಂಟು ತರ್ಟಿ ತರ್ಟಿ ಸೊ ಸ್ಟೂಡೆಂಟ್ಸ್ ಈಗೇನು ಮಾಡಬೇಕು ಟೋಟ್ಲ್ ಹಾಕ್ಬೇಕು ಟೋಟ್ಲ್ ಹಾಕದೇ ಬರೋದ್ರೆ ಸಿಗ್ಮಾ ಎಫ್ ಡಿ ಆಗಿರುತ್ತೆ ಸ್ಟೂಡೆಂಟ್ಸ್ ಎಷ್ಟಾಗಿರುತ್ತೆ ಅಂದರೆ ಇಪ್ಪತ್ತು ಮೂವತ್ತು ಐವತ್ತು 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 ನೂರು ನೂರಲ್ಲಿ ಹತ್ತು ಕಳೆದ್ರೆ ನೂರಲ್ಲಿ ಹತ್ತು ಕಳೆದ್ರೆ ತೊಂಬತ್ತು ಬರುತ್ತೆ ಸ್ಟೂಡೆಂಟ್ಸ್ ನೈಂಟಿ ಬರುತ್ತೆ ಹಾಗಾದರೆ ಎ ಅಂದರೆ ಕಿರೀಟ ಕಿರೀಟದಂಗೆ ನೋಡ್ಕೊಬೇಕಿದ್ವು ಲಾಸ್ಟ್ಗೆ ಲಾಸ್ಟ್ ಸ್ಟೆಪ್ಪಲ್ಲಿ ಈ ಸಿಂಪ್ಲಿಫಿಕೇಶನ್ ಲಾಸ್ಟ್ ಎಲ್ ಸುಮ್ನೆ ಟ್ವೆಂಟಿ ಆಡ್ ಮಾಡಬೇಕಾಗಿರುತ್ತೆ ಅಥವಾ ಲೆಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್ ಸೊ ಪ್ಲಸ್ ಸಿಗ್ಮಾ ಎಫ್ ಡಿ ಅಂದ್ರೆ ಎಷ್ಟು ನೈಂಟಿ ಅಂತೆ ನೈಂಟಿ ಡಿವೈಡ್ ಬೈ ಎನ್ ಎನ್ ಅಂದರೆ ಏನರ್ಥ ಫ್ರೀಕ್ವೆನ್ಸಿ ಕಾಲಮ್ ಟೋಟಲ್ ನಾವು ಎನ್ ಅಂತ ಕರಿತೀವಿ ಸ್ಟೂಡೆಂಟ್ಸ್ ಎನ್ ಅಂದ್ರೆ ಎಷ್ಟು ಅಂದ್ರೆ ಟೆನ್ ಆಗಿರುತ್ತೆ ಸ್ಟೂಡೆಂಟ್ಸ್ ಹಾಗಾದರೆ ಹಾಗಾದ್ರೆ ಟ್ವೆಂಟಿ ಪ್ಲಸ್ ನೈನ್ ಎಕ್ಸ್ ಬಾರ್ ಈಕ್ವಲ್ಸ್ ಟ್ವೆಂಟಿ ನೈನ್ ಆಗಿರುತ್ತೆ ಸ್ಟೂಡೆಂಟ್ಸ್ ಎಷ್ಟಾಗಿರುತ್ತೆ ಸ್ಟೂಡೆಂಟ್ಸ್ ಎಕ್ಸ್ ಬಾರ್ ಈಕ್ವಲ್ಸ್ ಟ್ವೆಂಟಿ ನೈನ್ ಆಗಿರುತ್ತೆ ಅಷ್ಟು ಆಗಿದೆ ಅಂತ ಭಾವಿಸಿದ್ದೀನಿ ಸ್ಟೂಡೆಂಟ್ಸ್ ಈಗ ನಾವು ಮಾಡಿದ್ದು ಇಪ್ಪತ್ತ ಐದನೇ ಪ್ರಾಬ್ಲಮ್ ಇದೇ ಪ್ರಾಬ್ಲಮ್ನ ನಾವು ಇದೇ ಪ್ರಾಬ್ಲಮ್ ನಾವು ಡೈರೆಕ್ಟ್ ಮೆಥಡಲ್ಲಿ ಸಾಲ್ವ್ ಮಾಡಿದ್ದೀವಿ ಎಷ್ಟು ಬಂದಿದೆ ಅಂತ ನೋಡಿ ಸ್ಟೂಡೆಂಟ್ಸ್ ಟ್ವೆಂಟಿ ನೈನ್ ಸೇಮ್ ಬರುತ್ತೆ ಐದರ್ ಡೈರೆಕ್ಟ್ ಮೆಥಡ್ ಹಾಕ್ಕೊಳ್ಳಿ ಇನ್ಡೈರೆಕ್ಟ್ ಅಥವಾ ಶಾರ್ಟ್ ಕಟ್ ಮೆಥಡ್ ಹಾಕ್ಕೊಳ್ಳಿ ಆನ್ಸರ್ ಎರಡು ಕೂಡ ಏನಾಗಿರಬೇಕು ಸ್ಟೂಡೆಂಟ್ಸ್ ಸೇಮ್ ಬಂದಿರಬೇಕಾಗಿರುತ್ತೆ ಅಷ್ಟು ಹಾಗಾದ್ರೆ ಈಗ ನಾವು ಮಾಡಿದ್ದು ಇಪ್ಪತ್ತ ಒಂದನೇ ಪ್ರಾಬ್ಲಮ್ ಹಾಗಾದ್ರೆ ಹೋಗೋಣ ಸ್ಟೂಡೆಂಟ್ಸ್ ಈಗ ಇಪ್ಪತ್ತ ಎರಡನೇ ಪ್ರಾಬ್ಲಮ್ ಬನ್ನಿ ಸ್ಟೂಡೆಂಟ್ಸ್ ಈಗ ನಾವು ಮಾಡಿದ್ದು ಇಪ್ಪತ್ತ ಐದನೇ ಪ್ರಾಬ್ಲಮ್ ಈಗ ನಾವು ಮಾಡಿದ್ದು ಇಪ್ಪತ್ತ ಐದನೇ ಪ್ರಾಬ್ಲಮ್ ಹಾಗಾದ್ರೆ ಬನ್ನಿ ಸ್ಟೂಡೆಂಟ್ಸ್ ಈಗ ಹೋಗೋಣ ಇಪ್ಪತ್ತ ಆರನೇ ಪ್ರಾಬ್ಲಮ್ ಟ್ವೆಂಟಿ ಸಿಕ್ಸ್ ಪ್ರಾಬ್ಲಮ್ ಇಪ್ಪತ್ತಾರನೇ ಪ್ರಾಬ್ಲಮ್ ಇಂಡೈರೆಕ್ಟ್ ಮೆಥಡ್ ನಲ್ಲಿ ಇಂಡೈರೆಕ್ಟ್ ಮೆಥಡ್ ನಲ್ಲಿ ಅರ್ಥಮೆಟಿಕ್ ನಿನ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಫಾರ್ಮುಲಾ ಎಕ್ಸ್ ಬಾರ್ ಈಕ್ವಲ್ಸ್ ಎ ಇನ್ ಡೈರೆಕ್ಟ್ ಹಾಕೊಳ್ಳಿ ಸ್ಟೆಪ್ ಡಿವಿಷನ್ ಹಾಕೊಳ್ಳಿ ಅದರ್ ದ್ಯಾನ್ ಡೈರೆಕ್ಟ್ ಅದರ್ ದ್ಯಾನ್ ಡೈರೆಕ್ಟ್ ಡೈರೆಕ್ಟ್ ಬಿಟ್ಟು

ಸಿಕ್ಸ್ ಮೈನಸ್ ಫೋರ್ ಟು ಏಟ್ ಮೈನಸ್ ಫೋರ್ ಫೋರ್ ಟೆನ್ ಮೈನಸ್ ಫೋರ್ ಸಿಕ್ಸ್ ಹಾಗಾದ್ರೆ ನಾವು ಲೆಸ್ ಮಾಡಿದಾಯ್ತು ಲೆಸ್ ಮಾಡಿದಾಯಿತು ಡಿ ಕಾಲಂ ಬಂದಿದೆ ಈಗ ನಮ್ಗೆ ಎಂತ ಕರೀತೀವಿ ಸ್ಟೂಡೆಂಟ್ಸ್ ಎಫ್ ಡಿ ಕಾಲಂ ಬೇಕು ಎಫ್ ಇಲ್ ಇದೆ ಡಿ ಇಲ್ ಇದೆ ಇವೆರಡ ಮಲ್ಟಿಪ್ಲೈ ಮಾಡೋದಕ್ಕಾಗಿರುತ್ತೆ ಟು ಇಂಟು ಮೈನಸ್ ಟು ಮೈನಸ್ ಫೋರ್ ಫೋರ್ ಇಂಟು ಜೀರೋ ಜೀರೋ ಟೆನ್ ಇಂಟು ಟು ಟ್ವೆಂಟಿ ಟು ಇಂಟು ಫೋರ್ ಏಟ್ ಸಿಕ್ಸ್ ಇಂಟು ಟು ಟ್ವೆಲ್ ಆದರೆ ಟೋಟಲ್ ಮಾಡ್ತೀರಾ ಇದನ್ನೇ ನಾವೆಂತ ಕರಿತೀರಾ ಸಿಗ್ಮಾ ಎಫ್ ಡಿ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್ ಎಫ್ ಡಿ ಸಿಗ್ಮಾ ಎಫ್ ಡಿ ಎಷ್ಟು ಬರುತ್ತೆ ಅಂತಂದ್ರೆ

ಹಾಗಾದ್ರೆ ಎಕ್ಸ್ ಬಾರ್ ಈಕ್ವಸ್ ಫೈವ್ ಪಾಯಿಂಟ್ ಏಟ್ ಎಕ್ಸ್ ಬಾರ್ ಈಕ್ವಲ್ಸ್ ಎಕ್ಟ್ ಬಂದಿದೆ ಸ್ಟೂಡೆಂಟ್ಸ್ ಫೈವ್ ಪಾಯಿಂಟ್ ಏಟ್ ಬಂದಿದೆ ಇದನ್ನ ನಾವು ಡೈರೆಕ್ಟ್ ಮೆಥಾಡಲ್ಲಿ ಮಾಡಿದಿವಿ ಎಷ್ಟು ಬಂದಿದೆ ಅಂತ ನೋಡುವ ಸ್ಟೂಡೆಂಟ್ಸ್ ಎಷ್ಟು ಬಂದಿದೆಯಂತೆ ಎಷ್ಟು ಬಂದಿದೆ ಅಂತ ಸ್ಟೂಡೆಂಟ್ಸ್ ಸೊ ಇದನ್ನ ಇದೇ ಪ್ರಾಬ್ಲಮ್ ನಾವು ಡೈರೆಕ್ಟ್ ಮೆಥಡ್ ಅಲ್ಲಿ ಮಾಡಿದಿವಿ ಎಷ್ಟು ಬಂದಿದೆ ಅಂತ ನೋಡೋಣ ಸ್ಟುಂಡ್ಸ್ ಫೈವ್ ಪಾಯಿಂಟ್ ಏಟೇ ಬಂದಿದೆಯಾ ಅಥವಾ ಏನ್ ಬಂದಿದೆ ಅಂತ ನೋಡೋಣ ಸ್ಟುಡೆಂಟ್ಸ್ ಎಷ್ಟು ಬಂದಿದೆಯಂತೆ ಸಿಕ್ಸ್ ಪಾಯಿಂಟ್ ತ್ರೀ ಬಂದಿದೆಯಂತೆ ಹಾಗಾದ್ರೆ ಎರಡು ಕೂಡ ಸೇಮ್ ಆನ್ಸರ್ ಬರಬೇಕು ಏನೋ ಮಿಸ್ಟೇಕ್ ಮಾಡಿದ್ವಿ ಫ್ರೀಕ್ವೆನ್ಸಿ ಕಾಲಂ ಟೋಟಲ್ ಎನ್ ಟ್ವೆಂಟಿ ಅಲ್ಲೂ ಬಂದಿದೆ ಇಲ್ಲೂ ಬಂದಿದೆ ಎಫ್ ಎಕ್ಸ್ ಕಾಲಂ ಎಸ್ ಕಾಲದಲ್ಲಿ ಆ

ಈ ರೀತಿ ಮಿಸ್ಟೇಕ್ಸ್ ನೀವು ಎಕ್ಸಾಮ್ ಅಲ್ಲಿ ಮಾಡಬಾರದು ಸ್ಟೂಡೆಂಟ್ಸ್ ಓಕೆ ನಾವು ಈಗ ಮಾಡಿದ್ದು ಟ್ವೆಂಟಿ ಸಿಕ್ಸ್ತ್ ಪ್ರಾಬ್ಲಮ್ ಹೋಗೋಣ ಸ್ಟೂಡೆಂಟ್ಸ್ ಟ್ವೆಂಟಿ ಸೆವೆಂತ್ ಪ್ರಾಬ್ಲಮ್ ಏನಂತ ಹೇಳುತ್ತೆ ಅಂತ ನೋಡುವ ಟ್ವೆಂಟಿ ಸೆವೆಂತ್ ಪ್ರಾಬ್ಲಮ್ ಏನಂತ ಹೇಳುತ್ತೆ ಮಾರ್ಕ್ಸ್ ಕೊಟ್ಟಿದ್ದಾನೆ ಅಂದ್ರೆ ಅದನ್ನೇ ವೇರಿಯಬಲ್ ಆಗಿರುತ್ತೆ ಆ ನಂಬರ್ ಆಫ್ ಸ್ಟೂಡೆಂಟ್ಸ್ ಕೊಟ್ಟಿದ್ದಾನೆ ಇದೇ ಫ್ರೀಕ್ವೆನ್ಸಿ ಆಗಿರುತ್ತೆ ಏನ್ ಕಂಡು ಅರ್ಥಮೆಟಿಕ್ ಮೀನ್ ಕ್ಯಾಲ್ಕುಲೇಟ್ ಮಾಡಬೇಕು ಅರ್ಥಮೆಟಿಕ್ ಮೀನ್ ಈಕ್ವಲ್ಸ್ ವಾಟ್ ಎ ಪ್ಲಸ್ ಸಿಗ್ಮಾ ಎಫ್ ಡಿ ಡಿವೈಡ್ ಬೈ ಎನ್ ಆಗಿರುತ್ತೆ ಸ್ಟೂಡೆಂಟ್ಸ್ ಹಾಗಾದ್ರೆ ಎಫ್ ಇಲ್ ಇದೆ ಡಿ ಕಾಲಮ್ ಕಂಡು ಡಿ ಈಕ್ವಲ್ಸ್ ಎಕ್ಸ್ ಮೈನಸ್ ಎ ಡಿ ಈಕ್ವಲ್ಸ್ ವಾಟ್ ಎಕ್ಸ್ ಮೈನಸ್ ಎ ಡಿ ಈಕ್ವಲ್ಸ್ ಎಕ್ಸ್ ಮೈನಸ್ ಎ ಅಂತ ತೊಂದ್ರೆ ಅಜಿಮಡ್ ಮೀನ್ ನ ಎಷ್ಟು ಅಂತ ಅಂದ್ಕೊಂಡಿದ್ದೀವಿ ಅಂತ ತೊಂದ್ರೆ ಐದರಿಂದ ಐವತ್ತರ ಒಳಗಡೆ ಇತ್ತು ಅಂತಂದ್ರೆ ನಾನು ಟ್ವೆಂಟಿ ಅಂತ ತಗೊಂತೀನಿ ಸ್ಟೂಡೆಂಟ್ಸ್ ಎಷ್ಟು ಅಂತ ತಗೊಂತೀನಿ ಟ್ವೆಂಟಿ ಅಂತ ತಗೊಂತೀನಿ ಸ್ಟೂಡೆಂಟ್ಸ್ ಹಾಗಾದ್ರೆ ಐದು ಮೈನಸ್ ಇಪ್ಪತ್ತು ಅಂದರೆ ಮೈನಸ್ ಹದಿನೈದು ಹತ್ತು ಮೈನಸ್ ಇಪ್ಪತ್ತು ಅಂದರೆ ಹತ್ತು ಅಂದರೆ ಎಂತ ಹತ್ತು ಮೈನಸ್ ಹತ್ತು ಹದಿನೈದು ಮೈನಸ್ ಇಪ್ಪತ್ತು ಮೈನಸ್ ಐದು ಇಪ್ಪತ್ತು ಮೈನಸ್ ಇಪ್ಪತ್ತು ಅಂದರೆ ಬರೋದು ಝೀರೋ ಇಪ್ಪತ್ತೈದು ಮೈನಸ್ ಇಪ್ಪತ್ತು ಅಂದರೆ ಐದು ಮೂವತ್ತು ಮೈನಸ್ ಇಪ್ಪತ್ತು ಅಂದರೆ ಬರೋದು ಹತ್ತು ಮೂವತ್ತೈದು ಮೈನಸ್ ಇಪ್ಪತ್ತು ಅಂದರೆ ಬರೋದು ಹದಿನೈದು ನಲವತ್ತು ಮೈನಸ್ ಇಪ್ಪತ್ತು ಅಂದರೆ ಬರೋದು ಇಪ್ಪತ್ತು ನಲವತ್ತೈದು ಮೈನಸ್ ಇಪ್ಪತ್ತು ಅಂತಂದರೆ ಇಪ್ಪತ್ತೈದು ಇಪ್ ಐವತ್ತು ಮೈನಸ್ ಇಪ್ಪತ್ತು ಅಂತ ತಂದರೆ ಮೂವತ್ತು ಬರುತ್ತೆ ಸ್ಟೂಡೆಂಟ್ಸ್ ಸೊ ಸೊ ಎಕ್ಸಾಮಿನೇಷನಲ್ಲಿ ಈ ರೀತಿ ಬಾಂಡ್ಗಳನ್ನ ನೀವು ಹಾಕಕ್ಕೆ ಹೋಗ್ಬೇಡಿ ಮೆಂಟಲಿ ನಾನು ನಿಮ್ಮನ್ನು ನಿಮ್ಮನ್ನು ರೆಡಿ ಮಾಡೋಕ್ಕೆ ಮೆಂಟಲಿ ನಾನು ನಿಮ್ಮನ್ನು ರೆಡಿ ಮಾಡೋದಕ್ಕೆ ಪ್ರಯತ್ನ ಪಡ್ತಿರೋದು ಎಫ್ ಇಲ್ ಇದೆ ಡಿ ಇಲ್ ಇದೆ ಎಫ್ ಡಿ ಕಾಲೋ ಮಾಡಬೇಕಾಗಿರುತ್ತೆ

ಮೈನಸ್ ಹದಿನೈದು ಮೈನಸ್ ಹಂಡ್ರೆಡ್ ಮೈನಸ್ ಸೆವೆಂಟಿ ಫೈವ್ ಹಾಗಾದರೆ ಬರೋದು ಸಿಕ್ಸ್ ಹಂಡ್ರೆಡ್ ಅಂಡ್ ಏಯ್ಟಿ ಫೈವ್ ಬರುತ್ತೆ ಸ್ಟೂಡೆಂಟ್ಸ್ ಹಾಗಾದರೆ ಫ್ರೀಕ್ವೆನ್ಸಿ ಕಾಲಮ್ ಟೋಟಲ್ ಅಂದರೆ ಎನ್ನಾಗಿರುತ್ತೆ ಸ್ಟೂಡೆಂಟ್ಸ್ ಸೊ ಟೋಟಲ್ ಹಾಕ್ಬಿಡೋಣ ಐದು ಹತ್ತು ಹದಿನೈದು ಪ್ಲಸ್ ಮೂರು ಎರಡು ಐದು ಐದು ಹತ್ತು ಹದಿನೈದು ಪ್ಲಸ್ ಮುರಡು ಐದು ಹತ್ತು ಹದಿನೈದು ಏಳು ಎಂಟು ಹತ್ತು ಹತ್ತು ಏಳು ಎಂಟು ಹತ್ತು ಹತ್ತು ಹಾಗಾದರೆ ಬರೋದು ಎನ್ ಎನ್ಇಕ್ವಲ್ಸ್ ಫ್ರೀಕ್ವೆನ್ಸಿ ಕಾಲಮ್ ಟೋಟಲ್ ಸಿಕ್ಸ್ಟಿ ಫೈವ್ ದೆನ್ ಈಗೇನು ಮಾಡಬೇಕು ಎ ಅಂದ್ರೆ ಕಿರೀಟ ಅಂದ್ರೆ ಅಜ್ಯೂಮಡ್ ಮೀನ್ ಟ್ವೆಂಟಿ ಪ್ಲಸ್ ಸಿಗ್ಮಾ ಎಫ್ ಡಿ ಎಷ್ಟು ಅಂದರೆ ಸಿಕ್ಸ್ ಏಯ್ಟಿ ಫೈವ್ ಸಿಕ್ಸ್ ಹನ್ನಡ ಏಯ್ಟಿ ಫೈವ್ ಡಿವೈಡ್ ಬೈ ಎನ್ ಅಂದರೆ ಫ್ರೀಕ್ವೆನ್ಸಿ ಕಾಲಮ್ ಟೋಟಲ್ ಎನ್ ಅಂದರೆ ಸಿಕ್ಸ್ಟಿ ಫೈವ್ ಹಾಗಾದರೆ ಟ್ವೆಂಟಿ ಪ್ಲಸ್ ಪ್ಲಸ್ಟು ಟ್ವೆಂಟಿ ಪ್ಲಸ್ ಸಿಕ್ಸ್ ಏಯ್ಟಿ ಫೈವ್ ಡಿವೈಡ್ ಬೈ ಸಿಕ್ಸ್ಟಿ ಫೈವ್ ಹಾಗಾದರೆ ಬರೋದು ಟೆನ್ ಪಾಯಿಂಟ್ ಫೈ ತ್ರೀ ಏಯ್ಟ್ ಹಾಗಾದರೆ ಬರೋದು ತರ್ಟಿ ಪಾಯಿಂಟ್ ಫೈವ್ ತ್ರೀ ಏಯ್ಟ್ ಅಥವಾ ಫೈವ್ ಫೋರ್ ಏನದು ಎಕ್ಸ್ ಬಾ ಸೊ ಬರುವಂತಹದ್ದು ತರ್ಟಿ ಪಾಯಿಂಟ್ ಫೈವ್ ತ್ರೀ ಏಯ್ಟ್ ಹಾಗಾದರೆ ಡೈರೆಕ್ಟ್ ಮೆಥಡಲ್ಲಿ ಎಷ್ಟು ಬಂದಿದೆ ಅಂತ ನೋಡುವ ಡೈರೆಕ್ಟ್ ಮೆಥಡಲ್ಲಿ ಬಂದಿರುವಂತಹ ನೋಡಿದ್ರು ಅಂದರೆ ಓಹ್ ಮತ್ತೆ ಏನೋ ಎಲ್ಲೋ ಎಡ್ವರ್ಟ್ ಮಾಡಿದ್ದೀವಿ ಎಲ್ಲಿ ಎಡ್ವರ್ಟ್ ಮಾಡಿದ್ದೀವಿ ಅಂತ ತಂದರೆ ಏನು ಐದು ಇಪ್ಪತ್ತೈದು ಹತ್ತ ನೂರು ಹದಿನೈದು ಮೂರು ನಲವತ್ತೈದು ಹತ್ತೆರಡು ಇಪ್ಪತ್ತು ಇಪ್ಪತ್ತೆರಡು ನಲವತ್ತು ಇನ್ನೂರು ಅರವತ್ತು ಇದೊಂದು ಸಲ ವೆರಿಫೈ ಮಾಡಬಾರೋಣ ತರ್ಟಿ ಫೈ ಇಂಟು ಸೆವೆನ್ ಓ ಹಾಗಾದರೆ ಇದು ಇದು ಟೂ ಫಿಫ್ಟಿ ನೈನ್ ಅಲ್ಲ ಎಷ್ಟದು ಟೂ ಫಾರ್ಟಿ ಫೈ ಹಾಗಾದರೆ ಒನ್ ತ್ರಿಬಲ್ ನೈನ್ ಅನ್ನೋದರಲ್ಲಿ ಅನ್ನೋದ್ರಲ್ಲಿ ಇನ್ಸ್ಟುಡೆಂಟ್ಸ್ ಒನ್ ತ್ರಿಬಲ್ ನೈನ್ ಅನ್ನೋದರಲ್ಲಿ ಒನ್ ನೈನ್ ನೈನ್ ಅದರಲ್ಲಿ ಇನ್ಕರೆಕ್ಟ್ ಎಷ್ಟು ಟೂ ಟೂ ಫಿಫ್ಟಿ ನೈನ್ ಕಳೆದು ಎಷ್ಟು ಕೂಡಬೇಕಾಗಿರೋದು ಟೂ ಫಾರ್ಟಿ ಫೈವ್ ಕೂಡಬೇಕು ಹಾಗಾದ್ರೆ ಬರುವಂತಹದು ಸಿಗ್ಮಾ ಎಫ್ ಎಕ್ಸ್ ಎಷ್ಟು ಬರುತ್ತೆ ಅಂದರೆ ಒನ್ ನೈನ್ ಏಯ್ಟ್ ಫೈವ್ ಬರುತ್ತೆ ಹಾಗಾದರೆ ಒನ್ ನೈನ್ ಏಯ್ಟ್ ಫೈವ್ ಬರುತ್ತೆ ಅಂತ ತಂದರೆ ಒನ್ ನೈನ್ ಏಯ್ಟ್ ಫೈವ್ ಬರುತ್ತೆ ಅಂತ ತಂದರೆ ಇಲ್ಲಿ ಒನ್ ನೈನ್ ಏಯ್ಟ್ ಫೈವ್ ಡಿವೈಡ್ ಬೈ ಸಿಕ್ಸ್ಟಿ ಫೈವ್ ಮಾಡ್ತೀರಾ ಹಾಗಾದರೆ ಎಕ್ಸ್ ಬಾರ್ ಈಕ್ವಲ್ಸ್ ಒನ್ ನೈನ್ ಏಟ್ ಫೈವ್ ಡಿವೈಡ್ ಬೈ ಸಿಕ್ಸ್ಟಿ ಫೈವ್ ಮಾಡಿದ್ರೆ ಪಾಯಿಂಟ್ ಫೈವ್ ತ್ರೀ ಏಟ್ ಸೇಮ್ ಕ್ಲಿಯರ್ ಫ್ರೆಂಡ್ಸ್ ಈಗ ನಾವು ಮಾಡಿದ್ದು ಈಗ ನಾವು ಮಾಡಿದ್ದು ಸೇಮ್ ಟು ಸೇಮ್ ತರ್ಟಿ ಪಾಯಿಂಟ್ ಫೈವ್ ತ್ರೀ ಏಟ್ ಬಂತು ಟ್ವೆಂಟಿ ಸೆವೆಂತ್ ಪ್ರಾಬ್ಲಮ್ ಈಗ ಮಾಡಿದ್ದು ನಾವು ಟ್ವೆಂಟಿ ಸೆವೆಂತ್ ಪ್ರಾಬ್ಲಮ್ ಆದ ನಂತರ ನಾವು ಹೋಗೋದು ಟ್ವೆಂಟಿ ಟ್ವೆಂಟಿ ಸೆವೆಂತ್ ಪ್ರಾಬ್ಲಮ್ ಆದ್ಮೇಲೆ ನಾವೀಗ ಹೋಗ್ತಿರೋದು ಟ್ವೆಂಟಿ ಏನಂತ ಹೇಳ್ತಾ ಇದೆ ಫೈಂಡ್ ಎಕ್ಸ್ ಬಾರ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಅರ್ಥಮೆಟಿಕ್ ಮೀನ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ ಅರ್ಥಮೆಟಿಕ್ ಮೀನ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಇನ್ಕಮ್ ಕೊಟ್ಟಿದ್ದಾನೆ ನಂಬರ್ ಆಫ್ ಪರ್ಸನ್ಸ್ ಕೊಟ್ಟಿದ್ದಾನೆ ಹಾಗಾದ್ರೆ ಇದನ್ನ ಈ ವೇರಿಯಬಲ್ ಅಂತ ಕರಿತೀರಾ ಇದನ್ನ ನಾವು ಫ್ರೀಕ್ವೆನ್ಸಿ ಅಂತ ಕರಿತೀವಿ ಸ್ಟೂಡೆಂಟ್ಸ್ ಹಾಗಾದ್ರೆ ವೇರಿಯಬಲ್ ಫ್ರೀಕ್ವೆನ್ಸಿ ಕೊಟ್ಟಿದ್ದೇನೆ ಅಂತ ತಂದರೆ ನಾವು ಅರ್ಥಮೆಟಿಕ್ ಮೀನ ಕಂಡುಹಿಡಬೇಕು ಅಂದರೆ ಎಕ್ಸ್ ಬಾರ್ ಈಕ್ವಲ್ಸ್ ಎ ಪ್ಲಸ್ ಸಿಗ್ಮ ಎಫ್ ಡಿ ಡಿ ಎಡ್ ಬೈ ಎನ್ ಅಂತ ಉಪಯೋಗಿಸ್ತೀವಿ ಸ್ಟೂಡೆಂಟ್ಸ್ ಹಾಗಾದ್ರೆ ಏನು ಕಂಡುಹಿಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್ ಫಸ್ಟ್ ನಾವು ಡಿ ಕಾಲಮ್ನ ಪ್ರಿಪೇರ್ ಮಾಡಬೇಕಾಗಿರುತ್ತೆ ಡಿ ಈಕ್ವಲ್ಸ್ ವಾಟ್ ಎಕ್ಸ್ ಮೈನಸ್ ಎ ಹಾಗಾದರೆ ಎಂದರೆ ಅಸ್ಯೂಮಡ್ ಮೀನ್ ಇಲ್ಲಿರೋದಿಲ್ಲಿ ಹತ್ತು ಸಾವಿರ ಐವತ್ತು ಸಾವಿರ ನಾನು ಜಸ್ಟ್ ಸಿಂಪಲ್ ಆಗಿ ಟ್ವೆಂಟಿ ತೌಸಂಡ್ ತೊಗೊಂತೀನಿ ಸ್ಟೂಡೆಂಟ್ಸ್ ಅಸ್ಯೂಮಡ್ ಮೀನ್ ಹಾಗಾದ್ರೆ ಹತ್ತು ಸಾವಿರ ಮೈನಸ್ ಇಪ್ಪತ್ತು ಸಾವಿರ ಅಂದರೆ ಮೈನಸ್ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೈನಸ್ ಇಪ್ಪತ್ತು ಸಾವಿರ ಅಂದ್ರೆ ಝೀರೋ ಮೂವತ್ತು ಸಾವಿರ ಮೈನಸ್ ಇಪ್ಪತ್ತು ಸಾವಿರ ಅಂದರೆ ಬರೋದು ಹತ್ತು ಸಾವಿರ ನಲ್ವತ್ತು ಸಾವಿರ ಮೈನಸ್ ಇಪ್ಪತ್ತು ಸಾವಿರ ಅಂದರೆ ಬರೋದು ಇಪ್ಪತ್ತು ಸಾವಿರ ಐವತ್ತು ಸಾವಿರ ಮೈನಸ್ ಇಪ್ಪತ್ತು ಸಾವಿರ ಅಂದರೆ ಬರೋದು ಮೂವತ್ತು ಸಾವಿರ ಆಗಿರುತ್ತೆ ಹಾಗಾದ್ರೆ ಡಿ ಅಂದರೆ ಗೊತ್ತಾಯಿತು ನಿಮಗೆ ಡಿ ಅಂದರೆ ಎಕ್ಸ್ ಮೈನಸ್ ಎ ಅಜೀಮಡ್ ಮೀನ್ ಮೈನಸ್ ಸಾರಿ ವೇರಿಯಬಲ್ ಮೈನಸ್ ಅಜ್ಯೂಮಡ್ ಮೀನ್ ಹಾಗಾದರೆ ಡಿ ಗೊತ್ತಾಯಿತು ಎಫ್ ಗೊತ್ತಾಯ್ತು ಈಗೇನು ಮಾಡೋಣ ಎಫ್ ಡಿ ಮಾಡೋಣ ಸ್ಟೂಡೆಂಟ್ಸ್ ಹತ್ತು ಸಾವಿರ ಇಂಟು ಹದಿನೈದು ಅಂದರೆ ಮೈನಸ್ ಒಂದೂವರೆ ಲಕ್ಷ ಝೀರೋ ಆಗಿರುತ್ತೆ ಇಪ್ಪತ್ತೈದು ಇಂಟು ಝೀರೋ ಝೀರೋ ಆಗಿರುತ್ತೆ ಮೂವತ್ತೆಂಟು ಇಂಟು ಹತ್ತು ಸಾವಿರ ಅಂದರೆ ತ್ರೀ ಲ್ಯಾಕ್ ಏಯ್ಟಿ ತೌಸಂಡ್ ಫಾರ್ಟಿ ಟೂ ಇಂಟು ಫಾರ್ಟಿ ಟು ಇಂಟು ಟ್ವೆಂಟಿ ತೌಸಂಡ್ ಹಾಗಾದರೆ ಬರೋದು ಏಟ್ ಲ್ಯಾಕ್ ಫಾರ್ಟಿ ತೌಸಂಡ್ ಟೆನ್ ತೌಸಂಡ್ ಇಂಟು ಸಾರಿ ಟೆನ್ ಇಂಟು ತರ್ಟಿ ತೌಸಂಡ್ ಮಾಡಿದ್ರೆ ಬರುವಂತಹದು ತ್ರೀ ಲ್ಯಾಕ್ಸ್ ಬಂದಿರುತ್ತೆ ಟೋಟಲ್ ಮಾಡುವ ತ್ರೀ ಲ್ಯಾಕ್ಸ್ ಪ್ಲಸ್ ಏಟ್ ಲ್ಯಾಕ್ ಫಾರ್ಟಿ ಪ್ಲಸ್ ತ್ರೀ ಲ್ಯಾಕ್ ಏಯ್ಟಿ ಥೌಸಂಡ್ ಮೈನಸ್ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಹಾಗಾದರೆ ಬರುವಂತಹದು ಹದಿಮೂರು ಲಕ್ಷದ ಎಪ್ಪತ್ತು ಸಾವಿರ ಅನ್ನೋದೇ ಸಿಗ್ಮಾ ಎಫ್ ಡಿ ಆಗಿರುತ್ತೆ ಸ್ಟೂಡೆಂಟ್ ಎನ್ ಅಂದರೆ ಫ್ರೀಕ್ವೆನ್ಸಿ ಕಾಲಮ್ ಟೋಟಲ್ ಒನ್ ತರ್ಟಿ ಇದೆಯಂತೆ ಹಾಗಾದರೆ ಹಾಗಾದ್ರೆ ಎಂತ ತಂದ್ರೆ ಇಪ್ಪತ್ತು ಸಾವಿರ ಪ್ಲಸ್ ಸಿಗ್ಮಾ ಎಫ್ ಡಿ ಅಂದರೆ ಹದಿಮೂರು ಲಕ್ಷದ ಎಪ್ಪತ್ತು ಸಾವಿರ ಡಿವೈಡ್ ಬೈ ಎನ್ ಅಂದರೆ ಒನ್ ತರ್ಟಿ ದೆನ್ 20,000 ಥೌಸಂಡ್ ಪ್ಲಸ್ ಒನ್ ತರ್ಟಿ ಲ್ಯಾಕ್ ಸೆವೆಂಟಿ ಥೌಸಂಡ್ ಡಿವೈಡ್ ಬೈ ಒನ್ ತರ್ಟಿ ಹಾಗಾದರೆ 10,538.46. ಟೆನ್ ಥೌಸಂಡ್ ಫೈವ್ ತರ್ಟಿ ಏಟ್ ಫೋರ್ ಸಿಕ್ಸ್ ಹಾಗಾದರೆ ಎಕ್ಸ್ ಬಾರ್ ಈಕ್ವಲ್ಸ್ ತರ್ಟಿ ತೌಸಂಡ್ ಫೈವ್ ತರ್ಟಿ ಪಾಯಿಂಟ್ ಫೋರ್ ಇದೇನೆ ಅರ್ಥಮೆಟಿಕ್ ಮೀನ್ ತರ್ಟಿ ಫೈವ್ ತರ್ಟಿ ಎಷ್ಟು ಬಂದಿದೆ ಅಂತ ನೋಡೋಣ ತರ್ಟಿ ತೌಸಂಡ್ ಫೈವ್ ತರ್ಟಿ ಸಿಕ್ಸ್ ತರ್ಟಿ ಏಟ್ ಸೇಮ್ ಅಲ್ಲೋ ಅದೇ ಬಂತು ಇಲ್ಲೂ ಅದೇ ಬರುತ್ತೆ ಸ್ಟೂಡೆಂಟ್ಸ್ ಸೊ ಡೈರೆಕ್ಟ್ ಮೆಥಡ್ ಇನ್ ಮೆಥಡ್ ಇವೆರಡನು ಕೂಡ ಸೇಮ್ ಆನ್ಸರ್ಸ್ ಬರಬೇಕಾಗಿದೆ ಸ್ಟೂಡೆಂಟ್ಸ್ ನೀವು ಯಾವ್ದಾದ್ರು ಒಂದು ಮೆಥಡ್ ಅಲ್ಲಿ ಮಾಡಬೇಕಾಗುತ್ತೆ ಎರಡು ಎರಡು ಮೆಥಡ್ ಅಲ್ಲಿ ಮಾಡುವಂತ ಇಲ್ಲ ಒಂದು ಮೆಥಡ್ ಅಲ್ಲಿ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್ ಹಾಗಾದ್ರೆ ಇಷ್ಟೊತ್ತು ನಾನು ಡಿಸ್ಕಸ್ ಮಾಡಿದ್ದು ಏನು ಅಂತ ಅಂತಂದ್ರೆ ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಫ್ ಎಕ್ಸ್ ಬೈ ಎನ್ ಇದು ಡೈರೆಕ್ಟ್ ಮೆಥಡ್ ಅದನ್ನೇ ಇಂಡೈರೆಕ್ಟ್ ಮೆಥಡ್ ಏನಾಗಿರುತ್ತೆ ಅಂದರೆ ಎ ಪ್ಲಸ್ ಸಿಗ್ಮಾ ಎಫ್ ಡಿವೈಡ್ ಬೈ ಎನ್ ವೇರ್ ಡಿ ಈಕ್ವಲ್ಸ್ ಎಕ್ಸ್ ಮೈನಸ್ ಎ ವೇರ್ ಡಿ ಈಕ್ವಲ್ಸ್ ಎಕ್ಸ್ ಮೈನಸ್ ಎ ಆಗಿತ್ತು ಸ್ಟೂಡೆಂಟ್ಸ್ ಕ್ಲಿಯರ್ ಸ್ಟೂಡೆಂಟ್ಸ್ ಈಗ ನಾವು ಮಾಡಿದ್ದು ಇಂಡೈರೆಕ್ಟ್ ಮೆಥಡ್ ಹಾಗಾದ್ರೆ ಮುಂದೆ ಹೋಗೋಣ ಸ್ಟೆಪ್ ಡಿವಿಯೇಷನ್ ಮೆಥಡ್ಗೆ ಸ್ಟೂಡೆಂಟ್ಸ್ ಬನ್ನಿ ಸ್ಟೂಡೆಂಟ್ಸ್ ಓಕೆ ಸ್ಟೂಡೆಂಟ್ಸ್ ನಾವೀಗ ಮಾಡಿರೋದು ಇಪ್ಪತ್ತ ಎಂಟನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್ ಇವತ್ತು ನಾವು ಡಿಸ್ಕಸ್ ಮಾಡಿರುವಂತಹದು ಇವತ್ತು ನಾವು ಡಿಸ್ಕಸ್ ಮಾಡಿರುವಂತಹದ್ದು ಡಿಸ್ಕ್ರೀಟ್ ಸಿರೀಸ್ನಲ್ಲಿ ಡಿಸ್ಕ್ರೀಟ್ ಸಿರೀಸ್ನಲ್ಲಿ ಡೈರೆಕ್ಟ್ ಮೆಥಡ್ ಇನ್ನೊಂದು ಇನ್ಡೈರೆಕ್ಟ್ ಮೆಥಡ್ ಈ ಎರಡನ್ನೂ ಕೂಡ ಡಿಸ್ಕಸ್ ಮಾಡಿದ್ವಿ ಡೈರೆಕ್ಟ್ ಮೆಥಡಲ್ಲಿ ಫಾರ್ಮುಲಾ ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಫ್ ಎಕ್ಸ್ ಡಿವೈಡ್ ಬೈ ಎನ್ ಇನ್ ಡೈರೆಕ್ಟ್ ಮೆಥಡಲ್ಲಿ

ಮಾಡಿದ್ರ ಅಂತಂದ್ರೆ ತ್ರೀ ಒನ್ ತ್ರೀ ಸಿಕ್ಸ್ ಟೂ ಝ ಟ್ವೆಲ್ ಫಾರ್ಟಿ ಫೈವ್ ಟ್ವೆಲ್ ಫಿಫ್ಟೀನ್ ಟೋಟಲ್ ಮಾಡ್ರಿ ಬರೋದು ಸಿಗಮಾ ಎಫ್ ಎಕ್ಸ್ ಆಗಿರುತ್ತೆ ಸ್ಟೂಡೆಂಟ್ಸ್ ಹಾಗಾದರೆ ಇಷ್ಟು ಹದಿನೈದು ಪ್ಲಸ್ ಹನ್ನೆರಡು ಪ್ಲಸ್ ನಲವತ್ತೈದು ಪ್ಲಸ್ ಹನ್ನೆರಡು ಪ್ಲಸ್ ಮೂರು ಹಾಗಾದರೆ ಬರೋದು ಏಯ್ಟಿ ಸೆವೆನ್ ಆಗಿರುತ್ತೆ ಸ್ಟೂಡೆಂಟ್ಸ್ ಸೊ ಎನ್ ಇವಲ್ಸ್ ಟೋಟಲ್ ಮಾಡಿದ್ರೆ ಬರೋದು ಟೆನ್ ಆಗಿರುತ್ತೆ ಸ್ಟೂಡೆಂಟ್ಸ್ ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಫ್ ಎಕ್ಸ್ ಡಿವೈಡ್ ಬೈ ಎನ್ ಅಂತ ತಂದಾಗ ಸಿಗ್ಮಾ ಎಫ್ ಎಕ್ಸ್ ಡಿವೈಡ್ ಬೈ ಎನ್ ಅಂತಂದ್ರೆ ಸಿಗ್ಮಾ ಎಫ್ ಎಕ್ಸ್ ಅಂದ್ರೆ ಸವೆನ್ ಡಿವೈಡ್ ಬೈ ಎನ್ ಅಂತ ತಂದ್ರೆ ಎನ್ ಅಂದ್ರೆ ಟೆನ್ ಆಗಿದೆ ಸ್ಟೂಡೆಂಟ್ಸ್ ಹಾಗಾದ್ರೆ ಎಕ್ಸ್ ಬಾರ್ ಈಕ್ವಲ್ಸ್ ಸೆವೆನ್ ಆಗಿತ್ತು ಸ್ಟೂಡೆಂಟ್ಸ್ ಅದೇ ರೀತಿಯಲ್ಲಿ ಅದೇ ರೀತಿಯಲ್ಲಿ ಎಕ್ಸ್ ಬಾರ್ ಈಕ್ವಲ್ಸ್ ಇನ್ ಮೆಥಡ್ ಏನಾದ್ರು ಮಾಡಿದ್ರ ಅಂದ್ರೆ ಎ ಪ್ಲಸ್ ಸಿಗ್ಮಾ ಎಫ್ ಡಿ ಡಿ ಡಿವೈಡ್ ಬೈ ಎನ್ ಆಗಿರುತ್ತೆ ಸ್ಟೂಡೆಂಟ್ಸ್ ಎ ಅಂದರೆ ಅಸ್ಯೂಮ್ಡ್ ಮೀನ್ ಅಸ್ಯೂಮ್ಡ್ ಮೀನ್ ತೊಗೊಬೇಕು ಯಾವುದಕ್ಕೆ ಡಿವಿಯೇಷನ್ಸ್ಗೆ ಹಾಗಾದರೆ ಸಿಗ್ಮಾ ಎಫ್ ಡಿ ಬೇಕು ಅಂದರೆ ಮೊದಲು ಡಿ ಕಾಲಮ್ ಬೇಕು ಡಿ ಈಕ್ವಲ್ಸ್ ವಾಟ್ ಎಕ್ಸ್ ಮೈನಸ್ ಎ ಅಸ್ಯೂಮ್ಡ್ ಮೀನ್ ಮೂರರಿಂದ ಹದಿನೈದರ ಒಳಗೆ ನಾನು ಆರು ಅಂತ ತೊಗೊಂತೀನಿ ಸ್ಟೂಡೆಂಟ್ಸ್ ಸಿಕ್ಸ್ ಅಂತ ತಗೊತೀನಿ ಹಾಗಾದರೆ ಸಿಕ್ಸ್ ಅಂತ ತೊಗೊತೀನಿ ತಂದರೆ ತ್ರೀ ಮೈನಸ್ ಸಿಕ್ಸ್ ಮೈನಸ್ ತ್ರೀ ಸಿಕ್ಸ್ ಮೈನಸ್ ಸಿಕ್ಸ್ ಅಂದರೆ ಝೀರೋ ನೈನ್ ಮೈನಸ್ ಸಿಕ್ಸ್ ನೈನ್ ಮೈನಸ್ ಸಿಕ್ಸ್ ಅಂತಂದ್ರೆ ತ್ರೀ ಟ್ವೆಲ್ ಮೈನಸ್ ಸಿಕ್ಸ್ ಅಂದರೆ ಸಿಕ್ಸ್ ಫಿಫ್ಟೀನ್ ಮೈನಸ್ ಸಿಕ್ಸ್ ಅಂತಂತಂದರೆ ನೈನ್ ಆಗಿರುತ್ತೆ ಹಾಗಾದರೆ ಯಾವ ಕಾಲಮ್ನ ಪ್ರಿಪೇರ್ ಮಾಡಿದಾಯ್ತು ಸ್ಟೂಡೆಂಟ್ಸ್ ನಾವೀಗ ಡಿ ಕಾಲಮ್ ಆಯಿತು ಡಿ ಬಂದ ನಂತರ ಈಗ ಏನ್ ಮಾಡಬೇಕು ಎಫ್ ಡಿ ಕಾಲಂನ ಪ್ರಿಪೇರ್ ಮಾಡ್ಬೇಕಾಗಿರುತ್ತೆ ಸ್ಟೂಡೆಂಟ್ಸ್ ಎಫ್ ಡಿ ಕಾಲಮ್ ಹೆಂಗ್ ಬರುತ್ತೆ ಎಫ್ ಇಲ್ಲಿದೆ ನೋಡಿ ಸ್ಟೂಡೆಂಟ್ಸ್ ಎಫ್ ಕಾಲಮ್ ಇಲ್ಲಿದೆ ಡಿ ಕಾಲಮ್ ಇಲ್ಲಿದೆ ಈ ಎರಡು ಕಾಲಂನ ಏನ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್ ಮಲ್ಟಿಪ್ಲೈ ಮಾಡ್ಬೇಕಾಗಿರುತ್ತೆ ಒನ್ ಇಂಟು ಮೈನಸ್ ತ್ರೀ ಮೈನಸ್ ತ್ರೀ ಟು ಇಂಟು ಜೀರೋ ಜೀರೋ ಫೈವ್ ಇಂಟು ತ್ರೀ ಫಿಫ್ಟೀನ್ ಸಿಕ್ಸ್ ಇಂಟು ಒನ್ ಸಿಕ್ಸ್ ಒನ್ ಇಂಟು ನೈನ್ ನೈನ್ ಟೋಟ್ಲ್ ಮಾಡೋಣ ಸಿಗ್ಮಾ ಎಫ್ ಡಿ ಬರುತ್ತೆ ಸ್ಟೂಡೆಂಟ್ಸ್ ಹಾಗಾದ್ರೆ ಫಿಫ್ಟೀನ್ ಪ್ಲಸ್ ಸಿಕ್ಸ್ ಪ್ಲಸ್ ನೈನ್ ಮೈನಸ್ ತ್ರೀ ಹಾಗಾದರೆ ಬರೋದು ಟ್ವೆಂಟಿ ಸೆವೆನ್ ಬರುತ್ತೆ ಅಸ್ಯೂಮ್ಡ್ ಮೀನ್ ಸಿಕ್ಸ್ ಇದೆ ಸಿಕ್ಸ್ ಪ್ಲಸ್ ಸಿಗ್ಮಾ ಎಫ್ ಡಿ ಎಷ್ಟು ಅಂದರೆ ಟ್ವೆಂಟಿ ಸೆವೆನ್ ಬೈ ಎನ್ ಅಂದರೆ ಟೆನ್ ಆಗಿರುತ್ತೆ ಸ್ಟೂಡೆಂಟ್ಸ್ ಹಾಗಾದರೆ ಸಿಕ್ಸ್ ಪ್ಲಸ್ ಟೂ ಪಾಯಿಂಟ್ ಸೆವೆನ್ ಎಕ್ಸ್ ಬಾರ್ ಈಕ್ವಲ್ಸ್ ಆಗಿರುತ್ತೆ ಸ್ಟೂಡೆಂಟ್ಸ್ ಎರಡು ಎರಡನ್ನು ಕೂಡ ಎರಡು ಮೆಥಡಲ್ಲೂ ಕೂಡ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ ಸ್ಟೂಡೆಂಟ್ಸ್ ಹಾಗಾದ್ರೆ ಈಗ ನಾನು ಸಾಲ್ವ್ ಮಾಡಿರೋದು ಇಪ್ಪತ್ತ ಒಂಬತ್ತನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್ ನಾನು ಸಾಲ್ವ್ ಮಾಡಿದೀಗ ಇಪ್ಪತ್ತ ಒಂಬತ್ತನೇ ಪ್ರಾಬ್ಲಮ್ ಹಾಗಾದ್ರೆ ಹಾಗಾದ್ರೆ ಈ ಪ್ರಾಬ್ಲಮ್ಸ್ ನ ನೀವು ಪ್ರಾಕ್ಟೀಸ್ ಮಾಡಲಿಕ್ಕೆ ನಿಮಗೆ ಕೆಲವು ನ ಕೊಡ್ತೀನಿ ಸ್ಟೂಡೆಂಟ್ಸ್ ಬನ್ನಿ ಇದು ಮೂವತ್ತನೇ ಪ್ರಾಬ್ಲಮ್ ಎರಡೂ ಮೆಥಡಲ್ಲೂ ಎರಡೂ ಮೆಥಡಲ್ಲೂ ಕೂಡ ನೀವು ಸಾಲ್ವ್ ಮಾಡಬೇಕಾಗಿರುತ್ತೆ ಎರಡೂ ಮೆಥಡಲ್ಲೂ ಸಾಲ್ವ್ ಮಾಡಬೇಕಾಗಿರುತ್ತೆ ಯಾವ ಮೆಥಡು ಒಂದು ಡೈರೆಕ್ಟ್ ಮೆಥಡ್ ಇನ್ನೊಂದು ಇನ್ ಡೈರೆಕ್ಟ್ ಮೆಥಡ್ ಇದು ನಿಮಗೆ ಹೋಮ್ವರ್ಕ್ ಆಗಿರುತ್ತೆ ಸ್ಟೂಡೆಂಟ್ಸ್ ಆನ್ಸರ್ ಎಷ್ಟು ಅಂದರೆ ಎರಡು ಆನ್ಸರ್ ಸೇಮ್ ಆಗಿರಬೇಕು ಸ್ಟೂಡೆಂಟ್ಸ್ ಸೊ ಇದು ಮೂವತ್ತನೇ ಪ್ರಾಬ್ಲಮ್ ನಿಮಗೆ ಪ್ರಾಕ್ಟೀಸ್ಗೋಸ್ಕರ ಹೋಮ್ ವರ್ಕ್ ಸೊ ಇದು ಮೂವತ್ತ ಒಂದನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್ ಇದು ಕೂಡ ನಿಮಗೆ ಎರಡು ಮೆಥಡಲ್ಲೂ ಸಾಲ್ವ್ ಮಾಡಬೇಕು ಇದು ನಿಮಗೆ ಹೋಮ್ ವರ್ಕ್ ಮೂವತ್ತೊಂದನೇ ಪ್ರಾಬ್ಲಮ್ ನೆಕ್ಸ್ಟ್ ಮೂವತ್ತೆರಡನೇ ಪ್ರಾಬ್ಲಮ್ ಇದು ಕೂಡ ನಿಮಗೆ ಹೋಮ್ ವರ್ಕ್ ಕೊಡ್ತಾ ಇದೀನಿ ಸ್ಟೂಡೆಂಟ್ಸ್ ಮೂವತ್ತ ಮೂರನೇ ಪ್ರಾಬ್ಲಮ್ ಇದು ಕೂಡ ನಿಮಗೆ ಹೋಮ್ ವರ್ಕ್ ಕೊಡ್ತಾ ಇದ್ದೀನಿ ಸ್ಟೂಡೆಂಟ್ಸ್ ಮೂವತ್ತ ಮೂರನೇ ಪ್ರಾಬ್ಲಮ್ ನೋಡಿ ಸ್ಟೂಡೆಂಟ್ ಕ್ಲಿಯರ್ ಸ್ಟೂಡೆಂಟ್ಸ್ ಸೊ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಜಾಸ್ತಿ ಪ್ರಾಕ್ಟೀಸ್ ಮಾಡಿ ತಲೆ ಒಳಗಡೆ ಕೂತ್ಕೊಂಡ್ಬಿಡ್ಬೇಕು ಸ್ಟೂಡೆಂಟ್ಸ್ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ಸೆಷನ್ ನಾಳೆ ದಿವಸ ಮುಂದೆ ಬರುವಂಥದ್ದು ಸ್ಟೆಪ್ ಡಿವಿಯೇಷನ್ ಸ್ಟೆಪ್ ಡಿವಿಯೇಷನ್ ಮೆಥಡ್ ಮುಖಾಂತರ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಸ್ಟೂಡೆಂಟ್ಸ್ ಯಾವ ಮೆಥಡ್ ಸ್ಟೆಪ್ ಡಿವಿಯೇಷನ್ ಮೆಥಡ್ ಮುಖಾಂತರ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಸೊ ಅದು ಮೋಸ್ಟ್ 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 ಇಂಪಾರ್ಟೆಂಟ್ ಫ್ರಮ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಡಿಯರ್ ಸ್ಟೂಡೆಂಟ್ಸ್ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ನೀವು ಕೆಳಗಡೆ ಕೊಟ್ಟಿರುವಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಮೇಲೆ ಟಚ್ ಮಾಡಿದ್ರ ಅಂದ್ರೆ ಅಲ್ಲಿ ಆಲ್ ಅಂತ ಕೊಡಿ ಸ್ಟೂಡೆಂಟ್ಸ್ ಜಸ್ಟ್ ಇಷ್ಟೇ ನಾನು ಯಾವಾಗಲೂ ವಿಡಿಯೋ ಅಪ್ಲೋಡ್ ಮಾಡಿ ಮಾಡಿದ್ರು ಕೂಡ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಮುಂದೆ ಬಂದು ನಿಂತ್ಕೊಳ್ಳುತ್ತೆ ಸ್ಟೂಡೆಂಟ್ಸ್ ನೆಕ್ಸ್ಟ್ ಸೆಷನ್ ಸ್ಟೆಬಿಲಿವೇಶನ್ ಬಗ್ಗೆ ತಿಳ್ಕೊಳ್ಳೋಣ ಸ್ಟೂಡೆಂಟ್ಸ್ ಅಲ್ಲಿವರೆಗೂ ಬೈ ಬೈ ಸ್ಟೂಡೆಂಟ್ಸ್